ಮಾತಾಡೋದು ನೆನೆಸಿದ್ರೆ ನಾನು ಮಾತಾಡ್ತೀನಿ. ಇಷ್ಟೊತ್ತು ಡಿ ಎಸ್ ವಾಸನ್ ಅವ್ರು ಹೇಳ್ತಾ ಇದ್ರು ಮಕಾನಕ್ಷತ್ರದ ಬಗ್ಗೆ. ನನಗೆ ಇದ್ರ ಮನೆಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಆದರೂ ಕೂಡ ನನ್ನ ಕ್ಲೈಂಟ್ಗೆ ಈ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಮಕಾನಕ್ಷತ್ರ. ಅವರು ಅಯ್ಯಂಗಾರರು, ಅವರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಮಕ್ಕಳು. ಆದರೂ ಕೂಡ ಏನಾಗುತ್ತಂದ್ರೆ ಅವರಿಗೆ 20 ವರ್ಷ ಮದುವೆ ಆದಮೇಲೆ ಕೂಡ 20 ವರ್ಷ ಮಕ್ಕಳಾಗಲಿಲ್ಲ. ನನಗೆ ಅಟ್ಲೀಸ್ಟ್ ನಮಗೆ ಹೋಗ್ಲಿ ಮಕ ನಕ್ಷತ್ರ ಕೇತು ನಕ್ಷತ್ರ 7 ವರ್ಷ ಆದರೂ ಪ್ರಾಬ್ಲಮ್ ಬರಬೇಕು, ಇಲ್ಲ ಹಿಂದೆ ಮುಂದೆ ನೋಡಿದ್ರೆ ಕೂಡ ನಮಗೆ. ಇಲ್ಲ ನೋಡಿದಾಗ ನನಗೆ ಅನಿಸ್ತು ಸರ್ ಮಕ ನಕ್ಷತ್ರದ್ದು ಅಂತಂದಾಗ ಕೇತು ನಕ್ಷತ್ರಗಳು, ಕೇತು ನಕ್ಷತ್ರಗಳು ಯಾವುದೇ ಆಗಲಿ, ಆ ಕೇತು ನಕ್ಷತ್ರ ರಾಹು ನಕ್ಷತ್ರದ ಮೇಲಾಗಲಿ ಅಥವಾ ಕೇತು ನಕ್ಷತ್ರ ತನ್ನ ಕ್ಷೇತ್ರದಲ್ಲಿ ಅಂದರೆ ತನ್ನ ನಕ್ಷತ್ರದಲ್ಲಿ ಇದ್ದಾಗಲೂ ಕೂಡ ಒಳ್ಳೇದು ಮಾಡುತ್ತೆ ಅಂತ ಬಿಟ್ಟು. ಯಾವಾಗ ಅಂದರೆ ಅವರು ಈ ವಾಸ್ 44, ಮೇಡಮ್ ವಾಸ್ 41 ಅಂಡ್ ದೇ ಹ್ಯಾವ್ ಗಾಟ್ ಮೀನ್ ದೇ ಹ್ಯಾವ್ ಮ್ಯಾರಿಡ್ ಫಾರ್ 20 ಇಯರ್ಸ್ ಬ್ಯಾಕ್ ಅಂಡ್ ವೆನ್ ದೇ ಕೇಮ್ ಟು ಮೀ ವೈ ದೇ ಹ್ಯಾವ್ ಕಮ್ ಟು ಮೀ ಮೀನ್ಸ್ ದೇ ಐ ವಾಂಟೆಡ್ ಟು ಫೈಂಡ್ ಔಟ್ ದಟ್ ದಟ್ ಐ ವಿ ಹ್ಯಾವ್ ಟು ಟೇಕ್ ದಿ ಚೈಲ್ಡ್ ಆನ್ ಅಡಾಪ್ಷನ್ ಅಂತ. ಅವಾಗ ನಾನು ಹೇಳಿದೆ ಬೇಡ ನಿಮ್ಮ ಮಕ್ಕಳಾಗತ್ತೆ ಅಂತ. ಅಮ್ಮ ನಕ್ಕು ಹೇಳಿದ್ರು ಏನು ಮೂರ್ತಿಗಳು ಈ ಥರ ಹೇಳ್ತೀರಾ, ನಾವು 20 ವರ್ಷ ಆಯ್ತು ಮದುವೆ ಆಗಿ ಗಂಡ ಹೆಂಡತಿ ಮಲಗಲಿಲ್ವಾ, ಯಾಕೆ ಮಕ್ಕಳಾಗಲಿಲ್ಲ ಅಂತ. ನಾನು ಹೇಳಿದೆ ಹಾಗಲ್ಲಮ್ಮ, ನಮಗೇನಾಗತ್ತೆ ಅಂದರೆ ನಮಗೆ ನಿಮ್ಮ ದಶಾಭಕ್ತಿಗಳು ಗೋಚಾರ ಇವೆಲ್ಲ ನಾವು ನೋಡಿದಾಗ ನಮ್ದು ಕ್ಯಾಲ್ಕುಲೇಷನ್ ತರುತ್ತೆ. ಬೀಜ ಬಲ ಕ್ಷೇತ್ರ ಬಲ ದೋಷಗಳಿರುತ್ತೆ, ಆ ದೋಷಗಳಿಗೆ ಪೂರ್ಣ ನೀವು ಅಟ್ಲೀಸ್ಟ್ ಪರಿಹಾರ ಮಾಡಿಕೊಂಡಾಗ ನಿಮಗೆ ಈ ನಿಮಗೆ ಫಲ ಸಿಗತ್ತೆ ಅಂತಂದ್ಬಿಟ್ಟು. ಹೌದಾ ಗ್ಯಾರಂಟಿ ಕೊಡ್ತೀರಾ ಅಂತಂದ್ಬಿಟ್ಟು. ಅಲ್ಲಿಗೆ ನಾನು 17ನೇ ಜ್ಯೋತಿಷ್ಯ ಅಂದರೆ ಎಷ್ಟು ಜನಕ್ಕೆ ಹತ್ರಕ್ಕೆ ಹೋಗಿದ್ರು ಅವರು 16 ಜನ ಹತ್ರಕ್ಕೆ ಹೋಗಿದ್ರು, ನಾನು 17ನೇ ಅವನು. ಏಕೆಂದರೆ ನನಗೆ 20ನೇ ತಾರೀಕು ಫೆಬ್ರವರಿ ಹುಟ್ಟಿರೋದು ನಾನು. ಅದೇನಾಗುತ್ತೆ 2ಕ್ಕೆ ನನಗೆ ಲಕ್ಕಿ ನಂಬರ್ 8 ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನನ್ನ ಗಾಡಿ ನಂಬರ್ ನೋಡಿದ್ರೆ ಕೂಡ 7 5 ಏನು ಹೇಳಿ 5 10 7 17 7 7 8 ಅಂದೇನಾಗುತ್ತೆ ನಾನು ಅಂದುಕೊಂಡ ಕೆಲಸ ಹಾಗೆ ಆಗುತ್ತೆ ಅನ್ನೋ ಅಷ್ಟು ಧೈರ್ಯ ಬಂತು. ಹೇಳಿದೆ ಅವ್ರಿಗೆ ಮಕ್ಕಳಾಯಿತು, ಹೆಣ್ಣು ಮಗು ಹುಟ್ಟಿತು, ಅವ್ರಿಗೆ ಬಹಳ ಸಂತೋಷ ಆಯಿತು. ಆಮೇಲೆ ನೋಡಿ ಅದೇ ಆಗುತ್ತಾ ಅವ್ರ ತಂಗಿ ಕೂಡ ದೆನ್ ಶಿ ವಾಸ್ ಇನ್ ದುಬೈ. ಆವಾಗ ಹೇಳಿದೆ ಇಲ್ಲ ದುಬೈನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ನಾವು ನೋಡಿದಾಗ ಅವ್ರಿಗೂ ಕೂಡ ನನ್ನ ಫಲಗಳೆಲ್ಲ ಕೇಳಿದ್ಮೇಲೆ ಅವ್ರಿಗೆ 19 ವರ್ಷ ಆದಮೇಲೆ ಅವ್ರಿಗೆ ಮಕ್ಕಳಾಯಿತು. ಅವ್ರಿಗೇನಾಯ್ತು ಇವನಿಗೆ ಒಂದು ಹೆಣ್ಣು ಮಗು ಆಯಿತು, ದುಬೈನಲ್ಲಿ ಇರೋರಿಗೆ 2 1 ಗಂಡು 1 ಹೆಣ್ಣು 2 ಮಕ್ಕಳಾಯ್ತು. ನೋಡಿ ಮಕಾ ನಕ್ಷತ್ರದ ಒಂದು ನಾವು ತಿಳ್ಕೊಂಡಿತ್ತು. ನಾವೊಂದು 6 ತಿಂಗಳಿಂದ ನಾವೆಲ್ಲರೂ ಪೇಪರ್ಗಳು ನೋಡ್ತಾ ಇದ್ದೀವಿ ಏನಾಗಿದೆ ಅಂದರೆ ಈ ಗವರ್ನಮೆಂಟು ಎಷ್ಟು ಮನೆಗಳನ್ನ ಏನ್ಮಾಡ್ತು ಡೆಮಾಲಿಷನ್ ಮಾಡ್ತು. ಡೆಮಾಲಿಷನ್ ಮಾಡ್ತು ಅಂತಂತಂದರೆ ಅವರೆಲ್ಲರೂ 100,000 ಮನೆಗಳು ಕಟ್ಕೊಂಡಿದ್ರಲ್ವ, 100,000 ಮನೆಗಳು ಕಟ್ಕೊಂಡು 100,000 ರೂಪಾಯಿನ ಇಲ್ಲಿ ಸಾಲವನ್ನು ತಗೊಂಡು ಕಟ್ಟಿದ್ರು. ಬಟ್ ಯಾತಕ್ಕೆ ಅವರ ಮನೆಗಳಲ್ಲಿ, ಏಕೆಂದರೆ ಅವ್ರಿಗೆ ಮಾತ್ರ ಯಾತಕ್ಕೆ ಅವ್ರ ಮನೆಯೇ ಡೆಮಾಲಿಷನ್ ಮಾಡಿದ್ರು ಅಂತಂದಾಗ, ನಾವು ಯಾವುದೇ ಒಂದು ಮನೆ ಕಟ್ಟಬೇಕು ಇಲ್ಲ ಒಂದು ಸೈಟ್ ತಗೊಳ್ಬೇಕು ಅಂತಂದರೆ ನಮಗೇನು ಬೇಕಾಗತ್ತೆ ಹೇಳಿ. ನಮಗೇನಾಗತ್ತಂದ್ರೆ ಗುರುವಿನ ಏನಾಗತ್ತೆ ಗುರುಬಲ ಇದೆಯಾ ನೋಡ್ಕೊಳ್ತೇವೆ. ಆ ಗುರುಬಲದಲ್ಲಿ ಏನಾಗುತ್ತೆ ಗುರು ನಮ್ಗೆ ಅಟ್ಲೀಸ್ಟ್ ಗುರುಬಲ ಇತ್ತು ಅಂತಂದ್ರೆ ಅವಾಗ ನೋಡಿ ಲಗ್ನದಿಂದ 4ನೇ ಮನೆ ಬಹಳ ಇಂಪಾರ್ಟೆಂಟ್. ಆ 4ನೇ ಮನೆಯಲ್ಲಿ ಅಂತಂತಂದ್ರೆ ಅಲ್ಲಿ ನಮಗೆ ಶುಭ ಗ್ರಹಗಳಿದ್ರೆ ಒಳ್ಳೆಯ ಮನೆ ತಗೊಳ್ತೀವಿ, ಅಶುಭ ಗ್ರಹಗಳಿದ್ರೆ ಈ ಥರ ಯಾವ್ದಾನ ಪ್ರಾಬ್ಲಮ್ ಬರುತ್ತೆ, ಅಥವಾ ಶುಭ ಗ್ರಹಗಳ ದೃಷ್ಟಿ 4ನೇ ಮನೆ ಬಿತ್ತು ಅಂತಂದ್ರೆ ಪರವಾಗಿಲ್ಲ. ಆ 4ನೇ ಮನೆ ಅಧಿಪತಿ ಹೋಗ್ಬಿಟ್ಟು ದುಷ್ಟ ಸ್ಥಾನದಲ್ಲಿ 6 8 12 ಕೂತ್ಕೊಂಡ್ರು ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾನು ಈ ಥರ ಮನೆಗಳೆಲ್ಲ ಡೆಮಾಲಿಷನ್ ಆದಮೇಲೆ ಅಟ್ಲೀಸ್ಟ್ ನನಗೆ ಹೇಳಿ ಸಂಶೋಧನೆ ಮಾಡಬೇಕು ಅಂತ ಡಾಕ್ಟರ್ ಟಿ ಎಸ್ ವಾಸನ್ ಅವ್ರು ಹೇಳ್ತಾ ಇದ್ರು. ನಾ ಅವ್ರೆ ಅವರು ಜ್ಯೋತಿಷ್ಯ ಕಲಿ ಅಂತ ಹೇಳೋದ್ರಿಂದ ಇವತ್ತು ನಾನು ಜ್ಯೋತಿಷಿನೂ ಆಗಿದ್ದೀನಿ, ವಾಸ್ತು ಕನ್ಸಲ್ಟೆಂಟ್ ಆಗಿದ್ದೀನಿ. ಅವರ ಅನುಗ್ರಹ ನನ್ನ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ ಕಾಣುತ್ತೆ.
ಅವಾಗ ಅವಾಗ ನಾನು ಹೇಳಿದೆ ಅಂತಂದ್ರೆ ಅವ್ರನ್ನ ಆ ಮನೆಗಳ ಹತ್ರ ಹೋದಾಗ ನಾನು ಕೇಳಿದೆ ಯಾವ್ದು ಯಾವಾಗ ಲಗ್ನ ಇದೆ ಏನಿದೆ ಅಂತಂದ್ರೆ ನೋಡಿದ್ರೆ ಒಬ್ಬರಿಗೆ ನಾಲ್ಕನೇ ಮನೆಯಲ್ಲಿ ಎಲ್ಲ ಕೆಟ್ಟಗರಾಗಿ ಕೂತ್ಕೊಂಡಿದೆ ದೃಷ್ಟಿಗಳು ಅಂತಂದ್ರೆ ಎಲ್ಲಿ ಏನು ಹೇಳಬೇಕು ಅಂತಂದ್ರೆ ಈ ನಾಲ್ಕನೇ ಮನೆ ಅನ್ನೋದು ಏನಾಗುತ್ತೆ ಅಂದ್ರೆ ನಮ್ಮ ಗೃಹ ಸೌಖ್ಯವನ್ನು ಹೇಳುತ್ತೆ. ಆ ಮನೆಯಲ್ಲಿ ಶನಿಗ್ರಹ, ರಾಹುಗ್ರಹ, ಮತ್ತೆ ಕೇತುಗ್ರಹ, ಮತ್ತೆ ಗುಳಿಕ, ಈ ಗ್ರಹಗಳು ಬಂದು ಆ ಮನೆಯಲ್ಲಿ ಕೂತ್ಕೊಂಡಾಗ ಒಂದು. ಎರಡನೇದೇನಾಗುತ್ತೆ, ಇವಾಗ ತಾನೇ ಹೇಳ್ತಾ ಇದ್ರು ನ್ಯೂ ಟೆಕ್ನಿಕ್ಸ್ ಆಫ್ ಪ್ರೆಡಿಕ್ಷನ್ಸ್ ಬೈ ಸೂರ್ಯನಾರಾಯಣ ರಾವ್ ಅಂತಂದ್ಬಿಟ್ಟು ಶೇಷಾದ್ರಯ್ಯ. ಆವಾಗ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ನಾನು ಆಗ ಯೋಗಿನ ಅವಯೋಗಿ ಅಂತ ನೋಡಿದಾಗ ಅಲ್ಲಿ ನಾಲ್ಕನೇ ಮನೆ ಅಧಿಪತಿ ಅವಯೋಗಿ ಆದಾಗ ಕೂಡ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ. ಆವಾಗ ಮತ್ತೆ ನೋಡಿದಾಗ ಇನ್ನೊಬ್ಬರ ಮನೆ ನೋಡಿದಾಗ ಇನ್ನೊಬ್ಬರ ಡೆಮಲಿಷನ್ ಆದಾಗ ನೋಡಿದಾಗ ಏನಾಗುತ್ತಂದ್ರೆ ನಾಲ್ಕನೇ ಅನೆ ಅಧಿಪತಿ ನೀಚನಾದಾಗ ಅಂತಂದ್ಬಿಟ್ಟು ಅಂದ್ರೆ ಏನಾಯ್ತು ಅಂದ್ರೆ ಆಯ್ತು ನಮಗೆ ಯಾತಕ್ಕಿಯವರು ನಾವು ಎಷ್ಟೋ ಜನಗಳ ಕೇಳಿರ್ತಾರೆ, ಎಷ್ಟೋ ಜನಗಳ ಜ್ಯೋತಿಷ್ಯಕ್ಕೆ ಹೋಗಿರ್ತಾರೆ, ನಾವು ಕೇಳಿದ್ರು ಕೂಡ ನಾವೇನ್ ಮಾಡುತ್ತೆ ಮಿಸ್ಲೀಡ್ ಆಗಿರುತ್ತೆ. ಒಂದು ಎರಡನೇದೇನಾಗುತ್ತೆ ಅಂದ್ರೆ ನನಗೆ ಒಬ್ಬರಿಗೆ ಹೇಳಿದ್ದೆ ನೋಡಿ ಇದು ಅವ್ರು ಬಂದು ಕೇಳಿದ್ರು ಸರ್ ಮನೆಗಳು ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಪ್ಪ ನೀನ್ ನಾಲ್ಕನೇ ಮನೆಯಲ್ಲಿ ಶುಭಗ್ರಹ ಕೂತ್ಕೊಂಡಿದೆ, ಅಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಅದು ಡೆಫಿನೆಟ್ ಆಗಿ ನಿಮ್ಗೆ ಆಗಲ್ಲ ಅಂತ. ಏನ್ ಸರ್ ಹಾಗಂತೀರಾ, ಎಲ್ಲ ಮನೆಯನ್ನು ಕೂಡ ಒಡೆದಾಗ್ತಿದ್ದಾರೆ, ನಮ್ಮ ಮನೆ ಕೂಡ ಹೋಗ್ಬಿಡುತ್ತೆ ಸರ್. ಅದು ಅಟ್ಲೀಸ್ಟ್ ಅವ್ರು ಎಲ್ಲಿ ಮಾಡಿದ್ರ ಪ್ರಕಾರ ನೋಡಿದ್ರೆ ನಂದು ಅಟ್ಲೀಸ್ಟ್ ಲಾಸ್ಟ್ ನಲ್ಲಿ ನಾಲ್ಕನೇ ಮನೆ ಸರ್ ನಂದು. ಅಂದ್ರೆ ಇವ್ರ ಮನೆ ಅಂದ್ರೆ ಇನ್ನು ಮೂರು ಮನೆ ಇದೆ, ಹೊಡೆದಾಕ್ಬೇಕು, ಇನ್ನು ಹೊಡೆದಾಕ್ತಾರೆ, ನೆಕ್ಸ್ಟ್ ವೀಕ್ ಬರ್ತಾರೆ ಹೊಡೆದಾಕ್ತಾರೆ ಸರ್ ಅಂತ. ಅಷ್ಟರಲ್ಲಿ ನೋಡಿದ್ರೆ ಹೈಕೋರ್ಟ್ ಏನ್ ಮಾಡ್ತು, ದೇ ಹ್ಯಾವ್ ಸ್ಟಾಪ್ ಡೆಮೊಲಿಷನ್. ಅವಾಗ ನೋಡಿದಾಗ ನನ್ಗನ್ನಿಸ್ತು ಅವ್ರು ಬಂದು ಹೇಳಿದ್ರು ಸರ್ ನೋಡಿ ಸರ್ ನನ್ನ ಮನೆ ಆಗಲಿಲ್ಲ ಅಂತ. ಅವಾಗ ಎಷ್ಟು ನಮಗೆ ಸಂತೋಷ ಆಗತ್ತೆ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ಏನೋ ಪ್ರಶ್ನೆ ಲಗ್ನ ಹಾಕೊಂಡು ಅಥವಾ ಅವರು ಬಂದ ಟೈಮ್ ನೋಡಿಕೊಂಡು ಅವರ ಜಾತಕವನ್ನು ನೋಡಿ ಅವರ ನಾಲ್ಕನೇ ಮನೆ ನೋಡಿ ಆ ನಾಲ್ಕನೇ ಮನೆ ಒಳ್ಳೆ ಮನೆಗಳಿತ್ತು ಅಂತಂದ್ರೆ ಆ ಮನೆಗಳನ್ನು ಕಳ್ಕೊಳ್ಳಲ್ಲ ಅಂತಂದ್ಬಿಟ್ಟು ಒಂದು ಇದನ್ನ ಹೇಳ್ಬೇಕಾಗುವಂತ. ಅದಕ್ಕೋಸ್ ನಾನು ಹೇಳಿದೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ದಿ ಮೆನಿ ಕ್ವಶನ್ಸ್ ಆರ್ ಆಸ್ಕ್ಡ್ ಬೈ ಪೀಪಲ್ ಡೈಲಿ ಟು ದಿ ಅಸ್ಟ್ರಾಲಜರ್ ಆಸ್ ವೆಲ್ ಆಸ್ ವಾಸ್ತು ಕನ್ಸಲ್ಟೆಂಟ್ ಅಂತಂದ್ಬಿಟ್ಟು. ಏನೇನು ಕ್ವಶನ್ ಕೇಳ್ತಾರೆ, ನೆಕ್ಸ್ಟ್ ವೆನ್ ಐ ವಿಲ್ ಪರ್ಚೇಸ್ ದ ಹೌಸ್ ಅಂತ ಕೇಳ್ತಾರೆ. ಅವಾಗ ನಾನು ಇವಾಗ ತಾನೇ ಹೇಳಿದೆ ಏನ್ ಬೇಕು ನಮಗೆ, ವೆನ್ ಐ ವಿಲ್ ಪರ್ಚೇಸ್ ದ ಹೌಸ್ ಅಂತಂದ್ರೆ ನಮ್ಗೇನಾಗತ್ತೆ, ನಮಗೆ ಗುರುಬಲ ಅಂತೂ ಬೇಕೇ ಬೇಕು. ಕೆಲವು ಸಲ ಏನಾಗುತ್ತೆ ಗುರುಬಲ ಅಂತಂದಾಗ, ಗುರುಬಲ ಇದ್ರೂ ಕೂಡ ಅಕಸ್ಮಾತ್ ಶನಿಗ್ರಹ ನಾಲ್ಕನೇ ಮನೆ ಅಂತ ಹೇಳ್ತೀವಿ, ಆ ನಾಲ್ಕನೇ ಮನೆ ಅಂತಂದಾಗ ಆ ನಾಲ್ಕನೇ ಮನೆ ಹೋಗ್ತಿದ್ದಾಗಲೂ ಕೂಡ ಆ ಗೃಹ ಆಗೋದನ್ನ ಲಾಸ್ಟ್ ಮೊಮೆಂಟ್ ಅಂತ ನಾವು ಮಾತಾಡ್ತೀವಿ, ಇನ್ನು ರಿಜಿಸ್ಟ್ರೇಷನ್ ಆಗಬೇಕು ಅಂತಂದಾಗ ಏನಾಗುತ್ತೆ ಅದು ಸ್ಟಾಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವೇನಾಗುತ್ತೆ ಯೂಶ್ವಲಿ ವಿ ಹ್ಯಾವ್ ಫೈಂಡ್ ಔಟ್ ದಿ ನಾವು ದಶಾಭುಕ್ತಿ ನೋಡಬೇಕು. ದಶಾಭುಕ್ತಿಯಲ್ಲಿ ಕೂಡ ನಮಗೆ ದಶಾಭುಕ್ತಿ ಅಕಸ್ಮಾತ್ ಅಲ್ಲಿ ಏನಾದರೂ ನಮಗೆ ಕೆಟ್ಟ ಫಲ ಕೊಡ್ತಿದೆ ಅಂತಂದ್ರೆ ಅಲ್ಲೂ ಕೂಡ ನಮಗೆ ಆಗೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಆಗ ಆ ಥರ ಅಂತಂದ್ರೆ ನಾನು ಮನೆ ತಗೊಳ್ಬಾರ್ದ, ತಗೊಳ್ಬೇಕಾ ಬೇಡವಾ, ಮನೆ ಬೇಕಲ್ವಾ, ಮನೆ ಇರೋದು ಬೇಕಲ್ವ, ತಗೊಳ್ಬಾರ್ದ, ಅದಕ್ಕೆ ಪರಿಹಾರ ಅಂತಂದ್ರೆ ಮನೆಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಹೆಂಡತಿ ತಂದೆ ತಾಯಿ ತಮ್ಮ ಅವ್ರೆ ಇರ್ತಾರೆ, ಅವಾಗಿನ ಅವರ ಜಾತಕಗಳಲ್ಲಿ ಆ ನಾಲ್ಕನೇ ಮನೆ ಒಳ್ಳೆಯ ಮನೆಯಾಗಿತ್ತು, ಒಳ್ಳೆಯ ಶುಭಗ್ರಹದ ಒಂದು ದೃಷ್ಟಿ ಬಿದ್ದಾಗ ಆವಾಗ ನೀವೇನ್ ಮಾಡಬೇಕು, ಏನ್ ಮಾಡ್ಬೇಕು ಆವಾಗ ಮನೆಯನ್ನ ನಾವು ತಗೊಳ್ಬಾರ, ಇದು ಪರಿಹಾರ ಅಂತ ಹೇಳ್ತೀವಿ. ಶುಡ್ ಐ ಪರ್ಚೇಸ್ ಎ ವೇಕೆಂಟ್ ಸೈಟ್ ಅಂತಂದ್ಬಿಟ್ಟು, ಡಿಪೆಂಡ್ಸ್ ಅಪಾನ್ ದಿ ಗ್ರಹಾಸ್ ದೇ ಸೇ ದಟ್ ವನ್ ದ ವೇಕೆಂಟ್ ಸೈಟ್ ಅಂತಂದ್ಬಿಟ್ಟು. ಅವಾಗ ಏನಾಗುತ್ತೆ ಅಂದ್ರೆ ಅವ್ರ ಮನೆಯಲ್ಲಿ ಈ ಶನಿಗ್ರಹ ದೃಷ್ಟಿನೋ ರಾಹುಗ್ರಹ ದೃಷ್ಟಿನೋ ಇಲ್ಲ ಬೇರೆ ಗ್ರಹಗಳ ಕೆಟ್ಟ ಗ್ರಹಗಳ ದೃಷ್ಟಿ ಇದ್ದಾಗ ಏನ್ ಹೇಳುತ್ತೆ, ನೀವು ಹಳೆ ಮನೆ ತಗೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ, ನೀವು ಸೈಟ್ ತಗೊಂಡ್ರೆ ಕಟ್ಟಕ್ ಆಗಲ್ಲ ಅಂತ. ಕೆಲವರು ಒನ್ ಆಫ್ ಮೈ ಕ್ಲೈಂಟ್ ಈ ಟರ್ನ್ ಓವರ್ ಇಸ್ 100 crores, ಈ ಹ್ಯಾಸ್ ಗಾಟ್ 100 by 100 ಸೈಟ್ ಪ್ಲಸ್ 25 years, ಬಟ್ ಈಸ್ ಇನ್ ದಿ ರೆಂಟೆಡ್ ಹೌಸ್ but he will not be able to complete ಅಂತ ಅಂದ್ಬಿಟ್ಟು. ಒಂದ್ಸಲ ಏನ್ ಮಾಡಿ ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಹೇಳಿದ್ರು ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಗೆಯಕ್ಕೆ ಹೋದ್ರು. ಅಗೆಯಕ್ಕೆ ಹೋದಾಗ ಮೂರನೇ ದಿವಸ ಒಂದು ದೊಡ್ಡ ನಾಗರಹಾವು ಬಂದು ಆ ಅಗಿತಿದ್ದವನ್ನ ಕಚ್ಚಿಬಿಟ್ಟು ಅವನ್ ಸತ್ತ. ಆವಾಗ ನೋಡಿ ನಮ್ಮಿಂದ ನಾನು ಪ್ರಾಣ ಹೋಗಿತ್ತಲ್ಲ ಅಲ್ಲಿ ಅಂತಂದ್ರೆ ಅದು ಬಿಡಿ ಪ್ರಾಣ ಹೋಗಿದ್ ಬೇರೆ, ಅವ್ನು ಹಾವಿಂದ ಸಾಯ್ಬೇಕು ಅಂತ ಬರೆದಿದ್ದ ನಾವೇನು ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಬಟ್ ಆದರೂ ಕೂಡ ಅದಕ್ಕೆ ನಮಗೆ ಋಣಾನುಬಂಧೆಯ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ಬೋದು.
ಋಣಾದು ಬಂದ ಇದ್ದಾಗ ಮಾತ್ರ ನಿಮ್ಮ ಮನೆ ಬರುತ್ತೆ, ಮನೆ ಆಗತ್ತೆ, ಇಲ್ಲ ಮನೆ ಸೌಖ್ಯ ಸಿಗುತ್ತೆ, ಇಲ್ಲ ಅಂದ್ರೆ ಆ ಮನೆಯಲ್ಲಿ ಹೆಚ್ಚು ನಾವು ಕಷ್ಟವನ್ನ ಬೀಳಬೇಕಾಗತ್ತೆ ಅಂತ. ಶುಡ್ ಐ ಗೋ ಫಾರ್ ಕನ್ಸ್ಟ್ರಕ್ಟೆಡ್ ಹೌಸ್ ಅಂತ ಹೇಳ್ತೀವಿ. ಅದೇ ಅಲ್ಲೂ ಕೂಡ ಏನ್ ಹೇಳ್ತೀವಿ ಅಂತಂದ್ರೆ, ನಿಮಗೆ ಆ ಮನೆ ಬರೆದಿದ್ರೆ ಕನ್ಸ್ಟ್ರಕ್ಟೆಡ್ ಹೌಸ್ ಅಂದ್ರೆ ಏನೋ, ನಾ ಮನೆ ಕಟ್ಟಬೋದಾ ಬೇಡವಾ ಅಂತ ಹೇಳ್ತೇವೆ. ಅವಾಗ ಏನಾಗುತ್ತದೆ, ನಾಲ್ಕನೇ ಮನೆ ಅಧಿಪತಿ ನಮಗೆ ನಾ ಹೇಳುತ್ತೆ ಅದನ್ನ ಕಟ್ಟಬೋದಪ್ಪ ಅಂತಂದ್ಬಿಟ್ಟು. ಅವಾಗ ಯಾವುದೇ ಮನೆಗೆ ಇದ್ದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ನಕ್ಷತ್ರಗಳು ನೋಡ್ಕೊಳ್ತೀವಿ. ಯೂಶ್ವಲ್ ಆಗಿ ನಕ್ಷತ್ರಗಳು ನೋಡ್ಕೊಂಡಾಗ ಒಳ್ಳೆ ನಕ್ಷತ್ರಗಳು ಇದ್ದಾಗ ಅವ್ರು ಕಟ್ಟಬಹುದು, ಇಲ್ಲ ಒಳ್ಳೆ ನಕ್ಷತ್ರ ಇಲ್ಲ ಅಂತಂದ್ರೆ ಅದ್ ಹೇಳ್ತೀವಿ, ಸರ್ ನಾಲ್ಕನೇ ಮನೆ ಇಲ್ವಾ ಸರ್, ನಾಲ್ಕನೇ ಮನೆ ಬಹಳ ಒಳ್ಳೇದು ಅಂತ ಹೇಳ್ತಾರಲ್ವಾ ಅಂತ ಹೇಳ್ತಾರೆ. ನಾಲ್ಕನೇ ಮನೆ ಸಿಂಹ ರಾಶಿ ಆಯ್ತು, ಅವಳು ಕೇತು ನಕ್ಷತ್ರ ಮತ್ತೆ ಮಕ ನಕ್ಷತ್ರ ಪೂರ್ವ ಮೂರು ಫಲಗುಣಿ ಉತ್ತರ ಬಂತು ಅಂದ್ಕೊಳ್ಳಿ. ಅಲ್ಲೇನಾಗುತ್ತೆ, ಅಲ್ಲಿ ನಮ್ಗೇನಾಗುತ್ತೆ ಕಟ್ಟಕ್ಕೆ ಹೋದಾಗ ಆ ಮಕ ನಕ್ಷತ್ರ ಬಂದಾಗ ನಮ್ಮ ಕೇತು ನಕ್ಷತ್ರ ಬಂದಾಗ ಏನಾಗುತ್ತೆ ಹೇಳಿ, ಆವಾಗ ಅಡೆತಡೆಗಳು ಜಾಸ್ತಿ ಆಗುತ್ತೆ. ಮತ್ತೆ ಸೂರ್ಯನ ಮನೆ ಅಲ್ವಾ, ಸೂರ್ಯ ಮನೆ ಶುಕ್ರ ಮನೆ ಏನಾಯ್ತು, ಅವರಿಬ್ರು ಪರಮ ವೈರಿಗಳು. ತನ್ನ ಮನೆಯಲ್ಲಿದ್ದಾಗ ಉತ್ತರ ನಕ್ಷತ್ರದಲ್ಲಿ ಬಂದಾಗ ಅವ್ರಿಗೇನಾಗುತ್ತೆ ತಗೊಂಡಾಗ ಅದಕ್ಕೆ ಏನಾಗುತ್ತೆ ಅಂದ್ರೆ ನಕ್ಷತ್ರಗಳು ಕೂಡ ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಬರೀ ನಾವು ಬರೀ ನಾಲ್ಕನೇ ಮನೆ ನೋಡಿ ಮಾತ್ರ ಹೇಳ್ತೀವಿ, ಬಟ್ ನಕ್ಷತ್ರಗಳನ್ನ ನೋಡಿ ಹೇಳೋದ್ರಿಂದ ಅಲ್ಲೂ ಕೂಡ ನಮ್ಗೆ ತಪ್ಪಾಗುತ್ತೆ. ಅಕಸ್ಮಾತ್ ಆ ಜಾತಕದಲ್ಲಿ ಓನರ್ ಜಾತಕದಲ್ಲಿ ಆ ಮನುಷ್ಯ ಮನೆ ಕಟ್ಟಬಾರದು ಅಂತ ಬಂತು, ಏನ್ ಮಾಡೋಣ, ಮನೆ ಕಟ್ಟಬಾರದು ಅಂತ ಬಂದಾಗ ಆ ಪತ್ನಿ ಏನ್ ಹೇಳಿದೆ, ಪರಿಹಾರ ಇವಾಗ ತಾನೇ ಹೇಳಿದೆ, ಏನ್ ಹೇಳಿದೆ, ಮನೆ ಯಾರ ಜಾತಕದಲ್ಲಿ ಶುಭಗ್ರಹವು ಮತ್ತೆ ಅವ್ರ ಯೋಗ ಶುಭಗ್ರಹ ಗ್ರಹಗತಿ ಗ್ರಹಯೋಗ ಗ್ರಹಸ್ಥಿತಿ ಅಂತ ಹೇಳ್ತೀವಿ ಆ ಇದೆ ಅಂತಂದಾಗ ಅವರು ಆ ಮನೆಯನ್ನ ಕಟ್ಟಬಹುದು. ಶುಡ್ ಐ ಗೋ ಫಾರ್ ಲೀಸ್ ಹೌಸ್ ಅಂತ ಹೇಳ್ತೀವಿ. ಇವಾಗ ನಮಗೇನಾಗುತ್ತೆ ಅಂದ್ರೆ, ನಾವು ಹಲವಾರು ವರ್ಷಗಳಾದರೂ ಕೂಡ ದುಡ್ಡಿದ್ರೂ ಕೂಡ ಒಂದು ಮನೆಯನ್ನು ಕಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆವಾಗ ನಾವೇನ್ ಮಾಡ್ತೀವಿ, ಅವಾಗ ನಾವು ಶುಡ್ ಐ ಗೋ ಫಾರ್ ದ ಲೀಸ್ ಹೌಸ್ ಅಂತಂತಂದ್ರೆ ನಾವೇನ್ ಮಾಡ್ತೀವಿ, ಒಂದು ಫಾರ್ ಎಕ್ಸಾಂಪಲ್ ಎರಡನೇ ಮನೆ ಅಧಿಪತಿಯು ಅಷ್ಟಮದಲ್ಲಿ, ಎರಡನೇ ಮನೆ ಅಧಿಪತಿಯು ಷಷ್ಠದಲ್ಲಿ, ಆ ಎರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಕೂತ್ಕೊಂಡಾಗ ನಾನು ಲೀಸ್ ಮನೆ ತಗೊಳ್ಬೇಕಾ ಬೇಡವಾ, ಏನಾಯ್ತೇಳಿ, ಧನಸ್ಥಾನ ಎರಡನೇ ಮನೆ ದೇನ ಧನಸ್ಥಾನಾಧಿಪತಿಯು ಷಷ್ಠ ಆರನೇ ಮನೆಯಲ್ಲಿ, ಎರಡನೇ ಮನೆ ಅಧಿಪತಿಯು ಅಷ್ಟಮದಲ್ಲಿ, ಎರಡನೇ ಮನೆ ವ್ಯಯಸ್ಥಾನದಲ್ಲಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ನೀವು ಎರಡನೇ ಮನೆ ಅಧಿಪತಿಗೆ ದುಡ್ಡು ಅವನಿಗೆ ಕೊಟ್ಬಿಟ್ಟ ಅಂತಂದ್ರೆ ಏನಾಗುತ್ತೆ ಹೇಳಿ, ಏನಾಗುತ್ತೆ, ರೋಗ ರಿಪು ಋಣ ಋಣ ಜಾಸ್ತಿ ಆಗುತ್ತೆ, ಅವನು ದುಡ್ಡಿಸ್ಕೊಳ್ತಾನೆ ನಿಮಗೆ ವಾಪಸ್ ಕೊಡಲ್ಲ. ಮತ್ತೆ ಅಷ್ಟಮ್ ನಷ್ಟಮ್ ಅಂತ ಹೇಳ್ತೀವಿ, ಅವಾಗ ಏನಾಗುತ್ತೆ ದುಡ್ಡು ಬರೋದು ಕೂಡ ಕಷ್ಟ ಆಗುತ್ತೆ. ಮತ್ತೆ ಹನ್ನೆರಡನೇ ಮನೆ ಅಂದ್ರೆ ನಾವೇನ್ ಮಾಡ್ತೀವಿ, ವ್ಯಯಸ್ಥಾನ ಅಂತಂದಾಗ ಕೋರ್ಟ್ ಕಚೇರಿಗಳು ಹತ್ತು ಬಿಟ್ಟು ಮನೆಯನ್ನು ತಗೊಳ್ಬೇಕಾಗತ್ತೆ. ಅವಾಗ ಮತ್ತೆ ಏನ್ ಮಾಡ್ಬೇಕು, ಮತ್ತೆ ಬೇರೆಯವರ ಜಾತಕವನ್ನು ನೋಡಿ ಆ ಜಾತಕದಲ್ಲಿ ಯಾರಿಗೆ ಒಳ್ಳೇದಾಗುತ್ತೋ ಯಾರಿಗೆ ಸುಖ ಸಿಗುತ್ತೋ ಅವರ ಜಾತಕದಲ್ಲಿ ಮನೆ ತಗೊಳ್ಳೋದು ಒಳ್ಳೆಯದು. ಇವೆಲ್ಲ ಮಾಡ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಲಾಯರ್ಗಳಿಗೆ ನಮ್ಮ ಪ್ರಕಾಶ್ ಅವರಿಗೆ ಬೇಕಾದಷ್ಟು ನೂರಾರು ಏನಾಗುತ್ತೆ ಹೇಳಿ ಕೇಸಿಗೆ ಬರ್ತಿರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಹೆಚ್ಚು ಅವ್ರಿಗೂ ಕೂಡ ಪ್ರೋಗ್ರಾಮ್. ಇಲ್ಲಿ ಕ್ಯಾನ್ ಐ ಪರ್ಚೇಸ್ ಅಪಾರ್ಟ್ಮೆಂಟ್, ದಟ್ಸ್ ಮೇಡಮ್ ಶಿ ಇಸ್ ಆಸ್ಕಿಂಗ್ ಅಬೌಟ್ ಇಟ್. ಕ್ಯಾನ್ ಐ ಪರ್ಚೇಸ್ ಅಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು, ಅಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ವಾಸ್ತು ಪ್ರಕಾರ ಮನೆ ಕಟ್ಟೋದು ಬಹಳ ಕಷ್ಟ ಆಗುತ್ತೆ. ವಾಸ್ತು ಪ್ರಕಾರ ಕಟ್ಟಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, 40-50 ಮ್ಯಾಕ್ಸಿಮಮ್ 60% ವಾಸ್ತು ನೋಡಿ ಮನೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಗತ್ತೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಒಂದು ಎರಡನೇದ ಏನಾಗುತ್ತೆ ಅಂದ್ರೆ, ಕಟ್ಟಿರುವಂತ ಮನೆಗಳು ಮಾತ್ರ ತಗೊಳ್ಬೇಕು ಅಂತ ಹೇಳುತ್ತೆ. ಶನಿಗ್ರಹ ಆಗ್ಲಿ ಕುಜಗ್ರಹ ಆಗ್ಲಿ ಈ ಗ್ರಹಗಳು ಏನ್ ಹೇಳುತ್ತೆ, ಆಗ್ಲಿ ಕಟ್ಟಿರುವಂತಹದ್ದು. ಶನಿಗ್ರಹ ಆದ್ರೆ ಹಳೆಯ ಮನೆ ತಗೊಳ್ಬೇಕು ಅಂತ ಹೇಳುತ್ತೆ, ಕುಜಗ್ರಹ ಇನ್ನೊಬ್ರು ತಗೊಂಡು ಮಾರ್ತಿದ್ದಾಗ ಸೆಕೆಂಡ್ ಸೇಲ್ ಅಂತ ಹೇಳ್ತೀವಿ, ಆ ತರ ಮನೆಯನ್ನು ತಗೊಂಡಾಗ್ಲೂ ಕೂಡ ನೀವು ಅದನ್ನ ಮಾಡ್ಬೋದು ಅಂತ ಹೇಳುತ್ತೆ. ಅದಕ್ಕೋಸ್ಕರ ನೀವು ನಾವು ದಯವಿಟ್ಟು ಅಪಾರ್ಟ್ಮೆಂಟ್ಸ್ನು ಕೂಡ ನಾವು ನೋಡಿ ತಗೊಳ್ಬೇಕು ಅಂತ ಹೇಳುತ್ತೆ. ಈ ಅಪಾರ್ಟ್ಮೆಂಟ್ ತಗೊಳಕಿನ ಮುಂಚೆ ನಾನು ಹೇಳ್ತೀನಿ ಅಂತಂದ್ರೆ, ನನ್ನ ಅನುಭವದಲ್ಲಿ ಆದಷ್ಟು ನೀವು ಏನ್ ಮಾಡ್ಬೇಕು, ನಿಮ್ಮ ದಿಕ್ ಬಲವನ್ನು ನೋಡಿ ತಗೊಳ್ಬೇಕು. ಮೇಷರಾಶಿಗೆ ಈಸ್ಟ್ ಮತ್ತೆ ನಾರ್ತ್ ಒಳ್ಳೆಯ ದಿಕ್ಬಲ, ಮತ್ತೆ ವೃಷಭ ರಾಶಿಗೆ ದಕ್ಷಿಣ ದಿಕ್ಬಲ, ಮತ್ತೆ ಮಿಥುನ ರಾಶಿಗೆ ಪಶ್ಚಿಮ ದಿಕ್ಬಲ, ಮತ್ತೆ ಕಟಕ ರಾಶಿಗೆ ಉತ್ತರ ಮತ್ತು ಪೂರ್ವ ದಿಕ್ಬಲ, ಮತ್ತೆ
ಸಿಂಹ ರಾಶಿಗೆ ಇಷ್ಟ. ಆದರೆ ಏನಾಗುತ್ತೆ ಅಂದ್ರೆ ಒಂದೊಂದು ದಿಕ್ಕುಗಳಿಗೂ ಕೂಡ ಒಂದೊಂದು ಬಲವನ್ನ ನಮಗೆ ಕೊಟ್ಟಿದ್ದಾರೆ. ನಮಗೇನ್ ಕೊಟ್ಟಿದ್ದಾರೆ, ಈಸ್ಟ್ ವೆಸ್ಟ್ ನಾರ್ತ್ ಅಂಡ್ ಸೌತ್ ಅಂತ ನಮಗೆ ಮೇನ್ ಡೈರೆಕ್ಷನ್ಸ್ ಗೆ ಹೇಗೆ ಬಂದು ಡೈರೆಕ್ಷನ್ಸ್. ಒಂದ್ಸಲಿ ನಾನು ಟಿವಿ ನೋಡಬೇಕು ಅಂತಂದಾಗ ನಿಮ್ಮ ಮನೆ ಯಾವ್ದಿದೆ, ನಾರ್ತ್ ಈಸ್ಟ್ ಕಾರ್ನಲ್ಲಿ ಇದೆ ಸರ್, ನಾರ್ತ್ ಈಸ್ಟ್ ಅಲ್ಲಿ ಇದೆ ಅಂತಂದ ತಕ್ಷಣ ಅವರು ಹೇಳ್ತಿದ್ದಾರೆ, ಓ ನಿಮ್ ನಾರ್ತ್ ಈಸ್ಟ್ ಕಾರ್ ನಿಮ್ಗೆ ಈ ತರ ದಿಕ್ಬಲ ಅಂತಂದ್ಬಿಟ್ಟು. ನಮಗೆ ನಾವ್ ಏನಾಗುತ್ತೆ ಅಂದ್ರೆ ನಾರ್ತ್ ಈಸ್ಟ್ ಅಂತ ಏನಾಗುತ್ತೆ ಮೂಲೆ ದಿಕ್ಕುಗಳು ಅಂತ ಹೇಳ್ತೀವಿ. ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್ ಗಳಿಗೆ ಮೂಲೆಗಳ ದಿಕ್ಬಲ ಹೇಳಿಲ್ಲ, ನಮಗೆ ಮೇನ್ ಡೈರೆಕ್ಷನ್ಸ್ ಮಾತ್ರ ಆ ದಿಕ್ಬಲ ಹೇಳಿದ್ದಾರೆ. ಲಾಸ್ಟ್ ಟೈಮ್ ವಿಜಯ ಕರ್ನಾಟಕದಲ್ಲಿ ಕೂಡ ನಾನು ಇದು ಬಂದು ನೋಡ್ಬೇಕಾಗಿತ್ತು, ನೋಡ್ತಾ ಅಲ್ಲಿ ನಿಮ್ಗೆ ಸಿಗುತ್ತೆ ಆನ್ಸರ್ ಸಿಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನೀವು ಅಲ್ಲಿ ಆ ತರ ಅಂತಂದಾಗ ಅನ್ನೆಸರಿಯಾಗಿ ನಮಗೆ ಗೊತ್ತಿಲ್ಲದಿರಾ ನಾವು ಯಾವುದೋ ಒಂದು ಹೇಳಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡೋ ಟಿ ವಿನಲ್ಲಿ ಅದು ಹೆಚ್ಚಲ್ಲ ಹೇಳಿ ನಮ್ಗೇನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ಪೂರ್ತಿ ಕಲಿತ್ಕೊಂಡು ಹೇಳಿದ್ರೆ ಆ ಸಾವಿರ, ಯಾಕೆಂದ್ರೆ ನಾವು 200 ಜನಕ್ಕೆ ನಾವು ಇಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಅಲ್ಲಿ ನಮ್ಮಂತವರು ಲಕ್ಷಾಂತರ ಜನಗಳು ನೋಡ್ತಾರೆ, ಲಕ್ಷಾಂತರ ಜನಗಳು ಕೂಡ ನಾವು ಮೋಸ ಮಾಡ್ದಂಗಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನೋಡಿ ನಾವು ಮಾಡಬೇಕು ಅಂತ ಹೇಳ್ತೀವಿ. ಬಂದು ದಿ ಹೌಸ್ ಆಫ್ ಫೈರ್ ಆಕ್ಸಿಡೆಂಟ್ಸ್ ಅಂತ ಕೊಡ್ತೀವಿ, ಯಾಕಂದ್ರೆ ಐ ಹ್ಯಾವ್ ಶಾರ್ಟೆಡ್ ಟೈಮ್. ಐ ಟೇಕ್ ದ ಹೌಸ್ ಆಫ್ ಫೈರ್ ಆಕ್ಸಿಡೆಂಟ್ಸ್ ಅಂತ ಅಂದ್ಬಿಟ್ಟು. ನಮಗೆ ಅಗ್ನಿ ಅಂತಂದಾಗ ನಮಗೆ ತತ್ವಗಳಿದೆ ಅಲ್ವಾ, ಅಗ್ನಿ, ಪೃಥ್ವಿ, ವಾಯು, ಜಲ ತತ್ವ ಅಂತಂದ್ಬಿಟ್ಟು. ಅಗ್ನಿ ತತ್ವ ಅಂತಂದಾಗ ಒಂದೇ ಒಂದು ಗ್ರಹ ಅಂತಂದಾಗ ನಮಗೆ ಅಗ್ನಿ ತತ್ವ ಗ್ರಹ, ಅದು ಒಂದು ಗ್ರಹ ನಮಗೆ ಬೆಂಕಿಯ ಪ್ರಮಾದಗಳಿಗೆ ಸಿಕ್ಕಾಕ್ಸುತ್ತೆ. ಯಾವ ಗ್ರಹ ಅದು? ಕುಶಗ್ರಹ. ನಮ್ಗೇನಾಗುತ್ತೆ ಅಂದ್ರೆ ಟ್ರಬಲ್ ಫ್ರಮ್ ಫೈರ್ ಅಂತ ಹೇಳ್ತೀವಿ, ದ ಬರ್ನ್ಸ್ ಆಗುತ್ತೆ, ಕೈ ಸುಟ್ಕೊಳ್ಳುವಂತಹದ್ದು, ಇಲ್ಲ ಬೆಂಕಿಯಿಂದ ಅನಾಹುತ ಆಗುವಂತಹದ್ದು ಅಂತ. ಇಲ್ಲಿ ಬೆಂಗಳೂರು ನೋಡಿ, ಸಾವಿರಾರು ಇಂಡಸ್ಟ್ರೀಸ್ ಇದೆ ನೋಡಿ, ಕೆಲವು ಇಂಡಸ್ಟ್ರೀಸ್ ಮಾತ್ರ ಬೆಂಕಿ ಬಿಡುತ್ತೆ. ನೀವು ಹೇಳ್ಬೋದು ಇಲ್ಲ ಸರ್ ಅವರೇ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ಹೇಳಿ ಅಲ್ಲ. ಆ ಮಾತು ಬೇರೆ, ಯಾರೋ ಒಂದು 100 ಜನಕ್ಕೆ ಯಾವ್ದೊಬ್ರು ಒಂದು ಒಬ್ರು ಮೋಸ ಮಾಡ್ಬೋದು ಗೌರ್ಮೆಂಟ್ಗೆ, ಬಟ್ ಎಲ್ಲಾದ್ರೂ ಮೋಸ ಆಗಲ್ಲ ಅಂತಂದ್ಬಿಟ್ಟು. ಆ ಥರ ಏನಾಗುತ್ತೆ ಅಂದ್ರೆ ಆ ಥರದ್ದು ಏನಾಗುತ್ತೆ ಅಂದ್ರೆ ಆ ಕುಜಗ್ರಹದ ಒಂದು ನಮಗೆ ದೃಷ್ಟಿ ಬಿದ್ದಾಗ, ಆ ಶುಗ್ರಹದ ಫಲವನ್ನ ಕೆಟ್ಟ ಫಲವನ್ನು ಕೊಟ್ಟಾಗ ನಮಗೆ ಈ ತರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಆ ಮನೆಯಲ್ಲೇ ಫೈರ್ ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ಆ ಮನೆ ತಗೊಳ್ಬೇಕಾ ಬೇಡವಾ ಅಂತಂದ್ರೆ ಆ ಮನೆ ಅವರಿಗೆ ಬೇಡ. ಯಾಕೇಳಿ, ಅವ್ರಿಗೆ ಋಣಾನುಬಂಧ ಏನಾಯ್ತು, ಅವರಿಗೆ ನನಗೆ ಈ ಮನೆಗೆ ಸಂಬಂಧ ಇಲ್ಲ ಅಂತಂದ್ಬಿಟ್ಟು ಆ ಋಣವನ್ನ ಕಳಿಸ್ಕೊಂಡು ದೂರ ಆಯ್ತು. ಅವಾಗ ನಾವೇನ್ ಮಾಡ್ತೀವಿ ಅಂತಾರೆ, ನಾವು ತಗೊಳ್ಬೇಕಾದ್ರೆ ಪೂರ್ತಿ ಅದನ್ನ ನಾವೇನ್ ಮಾಡ್ತೀವಿ, ಮನೆ ಕೆಡಬಿಟ್ಟು ಸೈಡ್ ತರ ತಗೊಂಡು ಮಾಡ್ಬೋದು. ಇಲ್ಲ ಮನೆ ಬಹಳ ಚೆನ್ನಾಗಿದೆ ಸರ್, ಒಂದು ಪಾರ್ಟ್ ಮಾತ್ರ ಸುಟ್ಟೋಗಿತ್ತು ಅಂತ ಹೇಳಿದಾಗ ಅದನ್ನು ಕೂಡ ನಾವೇನ್ ಮಾಡ್ಬಿಟ್ಟು ಪೂಜೆಗಳು ಮಾಡಿಸ್ಬಿಟ್ಟು, ವಾಸ್ತು ಪೂಜೆ, ವಾಸ್ತು ಬಲಿ, ನವಗ್ರಹ ಪೂಜೆ, ಮತ್ತೆ ಸುದರ್ಶನ ಹೋಮ, ಆಮೇಲೆ ಅಷ್ಟ ದಿಗ್ಬಂಧನ ಹೋಮ ಮಾಡ್ತೀವಿ. ಅಷ್ಟ ದಿಗ್ಬಂಧನ ಹೋಮ ಮಾಡಿಸಿದಾಗ ಆವಾಗ ಈ ಆಕ್ಸಿಡೆಂಟ್ ಆಗಿ ಫೈರ್ ಆಕ್ಸಿಡೆಂಟ್ ಆಗಿರುವಂತ ಕೆಟ್ಟ ಫಲ ಹೊರಟೋಗುತ್ತೆ. ಆಮೇಲೆ ಮನೆಯನ್ನು ನಾವು ತಗೊಳ್ಬಹುದು. ಆಮೇಲೆ ಹೌಸ್ ಆಫ್ ಡೆತ್ ಬೈ ಹ್ಯಾಂಗಿಂಗ್ ಅಂತ ಹೇಳ್ತೀವಿ, ಹೌಸ್ ಆಫ್ ಡೆತ್ ಬೈ ಮರ್ಡರ್ ಅಂತ ಹೇಳ್ತೀವಿ, ಹೌಸ್ ಆಫ್ ಡೆತ್ ಬೈ ಸುಯಿಸೈಡ್ ಅಂತ ಹೇಳ್ತೀವಿ. ಹ್ಯಾಂಗಿಂಗ್ ಅಂಡ್ ಸುಯಿಸೈಡ್ ಬೋತ್ ಆರ್ ಸೇಮ್, ಬಟ್ ಇಸ್ ಅಂಡ್ ದಿ ಮರ್ಡರ್ ಸಮ್ಮನ್ ಕಮ್ಸ್ ಅಂಡ್ ಮರ್ಡರ್ ಎ ಪರ್ಸನ್, ಹೇಗಾಗುತ್ತೆ ಇದು ಅಂತಂತಂದಾಗ ನೋಡಿ, ಒಂದು ಯಾವುದೇ ಒಂದು ಜೀವಕ್ಕೆ ಅಂತಂದ್ರೆ ಮನುಷ್ಯನಿಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ನಮಗೆ ಅವಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಆಯಸ್ಸು ಮುಗಿಯದೆ ಆಕಸ್ಮಿಕ ಘಟನೆಗಳಿವೆಲ್ಲ, ಯಾಕೆಂದ್ರೆ ಹ್ಯಾಂಗಿಂಗ್ ಆಗ್ಲಿ ಮರ್ಡರ್ ಆಗ್ಲಿ ಸುಯಿಸೈಡ್ ಆಗಲಿ ಆಕಸ್ಮಿಕವಾಗುತ್ತೆ. ಆವಾಗ ಏನಾಗುತ್ತೆ, ನಾವು ಏನ್ ನೋಡ್ಬೇಕಾಗುತ್ತೆ, ಆಯುಸ್ಸನ್ನು ನೋಡ್ಬಿಟ್ಟು ನಾವು ಪ್ರಮಾಣ ಮಾಡಬೇಕಾಗುತ್ತೆ. ಆವಾಗ ನಮ್ಗೆ ಅನ್ಸುತ್ತೆ, ಓಹೋ ಅವಾಗ ಇವರು ಅವರ ಜಾತಕದಲ್ಲಿ ಕೇತು ಬಂದಾಗ ನೆನೆದುಕೊಳ್ಳುವಂತಹದ್ದು. ಅವಾಗ ಏನಾಗುತ್ತೆ, ಇತರ ಕೆಟ್ಟ ಗ್ರಹಗಳು ಬಂದಾಗ ಆ ಮರ್ಡರ್ ಮತ್ತೆ ಸುಯಿಸೈಡ್ ಆದಾಗ ಏನಾಗುತ್ತೆ, ಅದು ಬರೆದಿರೋದ್ರಿಂದ ಆ ಮನೆಗಳಲ್ಲಿ ಆ ಮನೆಗಳು ಕೂಡ ಇದೇ ತರ ಹೇಳ್ತಿದ್ರೆ ಆ ಮನೆಗಳನ್ನ ಕೂಡ ನಾವು ತಗೊಳ್ಬಹುದು. ತಗೊಂಡು ನಮ್ಗೆ ನಮ್ಮ ಪೂಜೆಗಳು ಮಾಡಿಸಿ ಅದನ್ನ ನಾವು ಮಾಡಬಹುದು. ಆದ್ರೆ ನಮ್ಗೆ ಒಂದು ಅಟ್ಲೀಸ್ಟ್ ನಮ್ಗೆ ಪರಿಹಾರಗಳು ಬೇಕಾದಷ್ಟಿದೆ. ನಮಗೇನಾಗುತ್ತೆ ಅಂದ್ರೆ ವಾಸ್ತುವಿನಲ್ಲಿ ಬೇಕಾದಷ್ಟು ಪರಿಹಾರಗಳು ಕೊಟ್ಟಿದ್ದಾರೆ. ಆ ಪರಿಹಾರಗಳ ಪ್ರಕಾರ ನಾವು ಏನ್ ಮಾಡ್ಬೇಕು, ಅದನ್ನ ಪರಿಹಾರಗಳು ಮಾಡಿಬಿಟ್ಟು ದಯವಿಟ್ಟು ಮನೆಯನ್ನ ನಾವು ತಗೊಳ್ಬಹುದು. ಮತ್ತೆ ಯಾವ ಹೆಸರು ಅಂತ ಹೇಳಿದ್ರು ಆವಾಗಲೇ ನಮ್ಗೆ ನಿಮ್ಮ ಹೆಸರಲ್ಲಿ ತಗೊಳ್ಬಾರ್ದು ಅಂತಂದ್ರೆ ಫ್ಯಾಮಿಲಿ ಅವರ ಹೆಸರಿನಲ್ಲಿ ನಾವು ಮನೆಯನ್ನ ತಗೊಳ್ಬಹುದು.
ಆಮೇಲೆ ವಿಚ್ ಡೈರೆಕ್ಷನ್ ಇಸ್ ಆಲ್ರೆಡಿ ಐ ಟೋಲ್ಡ್ ಯು, ನಮಗೆ ಮೇನ್ ಡೈರೆಕ್ಷನ್ಸ್ ಮಾತ್ರ ನಮಗೆ ದಿಕ್ಬಲವನ್ನು ಕೊಟ್ಟಿರೋದ್ರಿಂದ ಆ ದಿಕ್ಬಲವನ್ನು ನಾವು ನೋಡಿಬಿಟ್ಟು ಅದರ ಪ್ರಕಾರ ತಗೊಂಡಾಗ ಅಂದ ಸರ್. ಅಕಸ್ಮಾತ್ ನನ್ನ ಮನ್ ಅವಾಗಲೇ ನಾನು ನನಗೆ 5 ವರ್ಷ ಆಯ್ತು, 10 ವರ್ಷ ಆಯ್ತು, ಬಿ ಡಿ ಎ ನನಗೆ ಆಲ್ರೆಡಿ ಏನಾಗಿದೆ ಸೈಟು ಅಲರ್ಟ್ ಮಾಡಿಬಿಟ್ಟಿದೆ, ನಾನೇನು ಮಾಡಲಿ ಅಂತಂದಾಗ ಬಿ ಡಿ ಎ ಸೈಟ್ ಅಲರ್ಟ್ ಮಾಡಿದ್ರಿ ಅಂತಂದ್ರೆ ನಾನು ಹೇಳ್ತಿದ್ರೆ ನಮಗೆ ನಾವು ಅಕಸ್ಮಾತ್ ತಗೊಳ್ತೇವೆ, ನಮಗೆ ನಿಮ್ಮ ಡೈರೆಕ್ಷನ್ಲಿ ದಿಕ್ ಬಲ ಉತ್ತರ ಇತ್ತು ಅಂದ್ಕೊಳ್ಳಿ, ಉತ್ತರ ಇತ್ತು ಅಂತಂದಾಗ ನಾನು ಪಶ್ಚಿಮದಲ್ಲಿ ರೋಡ್ ಇತ್ತು ಅಂತಂದಾಗ ನಾನು ವೆಸ್ಟಿಂದ ಒಳಗಡೆ ಹೋಗ್ಬಿಟ್ಟು ನಾನು ಉತ್ತರಕ್ಕೆ ಪಾಕಿಟ್ಕೊಂಬೋದಲ್ವಾ. ಅಂದ್ರೆ ದೇರ್ಸ್ ಅನ್ ಆಲ್ಟರ್ನೇಟ್ ಫಾರ್ ಯು ಆಲ್ಸೋ, ದೆನ್ ಈವನ್ ದೋ ಯು ಹ್ಯಾವ್ ನಾಟ್ ಸೀನ್ ದಿ ದಿಕ್ ಬಲ ಬಟ್ ಈವನ್ ಇಫ್ ಯು ವಾಂಟ್ ಟು ಪ್ಲೇಸ್ ದ ಡೋರ್ ಅಂಡ್ ಆಸ್ ಫಾರ್ ಯುವರ್ ಡೈರೆಕ್ಷನ್ಸ್ ಯು ಕ್ಯಾನ್ ಪ್ಲೇಸ್ ದ ಡೋರ್. ಇಟ್ ಇಸ್ ಪಾಸಿಬಲ್. ಡು ನಾಟ್ ಗೆಟ್ ಪ್ಯಾನಿಕ್ ದಟ್ ಒನ್ ಅಯ್ಯೋ ನಾನು ಮನೆ ತಗೊಂಡ್ಬಿಟ್ಟೆ ನನ್ನ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಂತ ಬಂದು. ನಮಗೆ ನೋಡಿದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನು ನೋಡಿದಾಗ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಮೂರ್ತಿ ಪೂಜೆ ಮಾಡ್ತೀವಿ, ಶಿವನಿಗೆ ಪೂಜೆ ಮಾಡ್ತೀವಿ ಅಲ್ವಾ, ಎಷ್ಟು ಪೂಜೆ ಮಾಡ್ತೀವಿ. ದಕ್ಷಿಣಕ್ಕೆ ನಮಗೆ ಮಹಾಪ್ರಾಧಾನ್ಯ ಅಂತ. ನಂದು ನೋಡಿ ವೃಷಭ ರಾಶಿ, ವೃಷಭ ರಾಶಿಗೆ ನನಗೆ ಯಾವ ದಿಕ್ಕು ಅಂತಂದಾಗ ನನಗೆಲ್ಲ ನನ್ನ ವೃಷಭ ರಾಶಿಗೆ ಯಾವ ದಿಕ್ಕು ದಕ್ಷಿಣ ದಿಕ್ಕು, ದಕ್ಷಿಣ ದಿಕ್ಕು ಮನೆಗೆ ಬೇಕಾದಷ್ಟು ಇದೆಯಲ್ಲ. ಇವಾಗ ನೋಡಿ ಇದು ಈಸ್ಟ್ ಆಯ್ತು, ಆ ಮನೆಗಿರೋವೆಲ್ಲ ಎದುರುಗಡೆ ಪಕ್ಕದ ಎದುರುಗಡೆ ಮನೆಯವರೆಲ್ಲ ಎಲ್ಲ ಎಲ್ಲರ ಮನೆಗಳು ದಕ್ಷಿಣ ಮನೆಗಳು ಆಗಿರೋದ್ರಿಂದ ಏನಾಗುತ್ತೆ ಅವರು ಅವ್ರಿಗೆ ಅಂದೇನಾಗುತ್ತೆ ಅವ್ರಿಗೆಲ್ಲರಿಗೂ ಅಷ್ಟು ಜನಗಳಿಗೂ ಕೂಡ ಏನಾಗ್ತಾ ಇದೆ ಇಲ್ಲಿ ಅವ್ರಿಗೆ ಒಳ್ಳೇದು ಆಗ್ತಾ ಇದೆ. ಯಾಕೆ ಆಗ್ತಿಲ್ಲ ಮತ್ತೆಲ್ಲ ಇದಾರಲ್ಲ ಮನೆಗಳಲ್ಲಿ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ನಮ್ಗೆ ದಿಕ್ಕುಗಳ ತಗೊಳ್ಳಿಲ್ಲ ಅಂದ್ರೂ ಕೂಡ ಭಯ ಬೀಳೋದು ಬೇಡ. ನೀವೇನ್ ಮಾಡ್ಬೇಕು ಆ ದಿಕ್ಕುಗಳನ್ನ ನೋಡ್ಕೊಂಡು ಮನೆಗಳೆಲ್ಲ ಅಟ್ಲೀಸ್ಟ್ ನಾವು ಯಾವ ದಿಕ್ಕಿದೆಯೋ ಆ ದಿಕ್ಕಿಗೆ ನೀವು ಬಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು. ಒಂದು ಎರಡನೇದಾಗುತ್ತೆ ಅಂತಂದ್ರೆ ನಾವು ಎಸ್ಪೆಷಲಿ ಈ ಬಾವಿ ಇಡಬೇಕು ಅಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಲೆಂತ್ ಆಫ್ ದಿ ಬಿಲ್ಡಿಂಗ್ ಡಿವೈಡ್ ಬೈ 9 × 1 or × 4 ಈಸ್ ದಿ ದ ಬೆಸ್ಟ್ ಪ್ಲೇಸಸ್ ಫಾರ್ ಪ್ಲೇಸ್ಮೆಂಟ್ ಆಫ್ ಡೋರ್ಸ್ ಅಂತ ಹೇಳ್ತೀವಿ. ಲೆಂತ್ ಆಫ್ ದಿ ಬಿಲ್ಡಿಂಗ್ ಸರ್ ಎಕ್ಸಾಂಪಲ್ ಅಬೌಟ್ 36 ಇತ್ತು ಅನ್ಕೊಳ್ಳಿ, ಡಿವಿಷನ್ ಗೋಸ್ಕರ ತಗೊಳ್ತಾ ಇದ್ದೀನಿ, 32 ಇತ್ತು ಅನ್ಕೊಳ್ಳಿ. ಅವಾಗ ಏನಾಯ್ತು ಅಂದ್ರೆ ನನಗೆ ಡಿವೈಡ್ ಬೈ 9 ಅಂತ ಅಂದಾಗ ಏನಾಯ್ತು ಅಟ್ಲೀಸ್ಟ್ ನಾನು ನೋಡ್ಕೊ ನಾನು ಅದನ್ನ ಡಿವೈಡ್ ಮಾಡಿ 9 ಮಾಡಿಬಿಟ್ಟು ಆ 1ನೇ ಮನೆ 3 ಅಡಿಗಳಾಗ್ಲಿ ಇಲ್ಲವೇ 4ನೇ 12 ಅಡಿಗಳಾಗ್ಲಿ ಆ ಬಾಗಿಲನ್ನ ಇಟ್ಕೊಳ್ಬಹುದು. ಆ ಥರ ಕೂಡ ಹೇಳಿದ್ದಾರೆ ಅವರು. ಆದ್ರೆ ಅಂದ್ರೆ ನೀವು ಯಾವುದೇ ಡೈರೆಕ್ಷನ್ ಹೋದರೂ ಕೂಡ ಮೊದಲನೇ ಮನೆಯಲ್ಲಿ ಅಥವಾ 4ನೇ ಮನೆ, ಮೊದಲನೇ ಮನೆ ಯಾವುದು 9 ಅಂತ ಹೇಳಿದ್ರು. ವಾಟ್ ಇಸ್ ದಟ್ 9? 9 ದ ನವಗ್ರಹ ಅಂತ ಹೇಳ್ತೀವಿ. ಮೊದಲನೇ ಮನೆ ಸೂರ್ಯ, ಮೊದಲನೇ ಭಾಗ ಯಾವುದು ಸೂರ್ಯನ ಭಾಗ, 4ನೇ ಭಾಗ ಯಾವುದು ಬುಧನ ಭಾಗ. ಅದಕ್ಕೇನಾಗುತ್ತೆ ಅಂದ್ರೆ ಸೂರ್ಯನ ಭಾಗ ಹೆಚ್ಚು ಪ್ರಾಧಾನ್ಯ ಕೊಡ್ತಾರೆ. ಅದು ನೋಡಿದ್ರೆ ಹೆಚ್ಚು ನಾವು ತಮಿಳ್ನಾಡಿಗೆ ಹೋಗ್ತಿರ್ತೀವಿ, ನನಗೆ ಬೇಕಾದಷ್ಟು ಕ್ಲೈಂಟ್ಸ್ ತಮಿಳ್ನಾಡಲ್ಲಿ ಇದ್ದಾರೆ. ಅಲ್ಲಿ ಹೋದಾಗ ನಮಗೆ ಸೂರ್ಯನ ಭಾಗಲು ಅಂತಂದಾಗ ವೇಂಡ ಸರ್, ನನಗೇನಾಗುತ್ತೆ ಅಂದ್ರೆ ಒಂದು ಕಡೆಚ ಕಡಿಕ್ಯ ಬುಧನ್ ಕಡಿಕ್ಯ ಅಂತ. ಒಂದು ಕಡೆಚ ಅಂದ್ರೆ ಬೇಕಾದಷ್ಟು ನಾವು ಬಂಗಾರವನ್ನು ಸಂಪಾದನೆ ಮಾಡ್ಬೇಕಂತೆ, ಆ ಬುಧ ಅಂದ್ರೆ ಬುಧನ ಸ್ಥಾನವನ್ನು ಸಿಗೋದು ಕಷ್ಟ ಅಂತೆ. ಒಂದು ಕಡಿಚ ಕಡಿಕ್ಯ ಏನೋ ಬುಧನ್ ಕಡಿಕ್ಯ, ಅದಕ್ಕೆ ಬುಧನ ಸ್ಥಾನ ಅವ್ರಿಗೆ ಬಹಳ ಪ್ರಾಧಾನ್ಯ. ಅದು ನೋಡಿದಾಗ ಹೆಚ್ಚು ಮನೆಗಳಲ್ಲಿ ಅಲ್ಲಿ ತಮಿಳ್ನಾಡಿನಲ್ಲಿ ಹೆಚ್ಚು ಬುಧನ ಸ್ಥಾನದ ಮನೆಗಳನ್ನ ಅದರ ಭಾಗಗಳನ್ನ ಹೇಳ್ತಾರೆ. ಆತ ನೋಡಿದಾಗ ನೀವು ಇಲ್ಲಿ ಕೇಳ್ಬೋದು ಸರ್ ಇಲ್ಲಿನ ವಾಸ್ತು ಅಂತ ಕೇಳಿದಾಗ ನಾವು ನಾನೇ ಮಾಡಿದ್ವಿ ಅದು ಈಸ್ಟ್ ಅಂದಾಗ ಇದು ಪಶ್ಚಿಮದಲ್ಲಿ ನಾವು ಹೈಟ್ ಆಗಿದೆ. ಒಂದು ಎರಡನೇದು ಇದು ಬಾಗಿಲು ಅಂತ ಅಂದ್ಬಿಟ್ಟು ಆ ಬಾಗಿಲು ಸೆಂಟ್ರಲ್ ಇದೆ, ಬಾಗಿಲು ಸೆಂಟ್ರಲ್ ತಪ್ಪಲ್ವಾ ಸರ್ ಅಂತ ಅಂದ್ಬಿಟ್ಟು ನೀವು ನೋಡಬಹುದು. ಎಡಗಡೆ ನೋಡಿದಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ನಲ್ಲಿ ಟಾಯ್ಲೆಟ್ ಹೋಗೋದಕ್ಕೆ ಬಾಗಿಲಿದ್ದಾರೆ. ಒಂದು ಅವಾಗ ಏನಾಯ್ತು ಅಂತಂದ್ರೆ ಉಚ್ಚ ಸ್ಥಾನದಲ್ಲಿ ಬಾಗಿಲಿದ್ದಾಗ ನೀಚ ಸ್ಥಾನದಲ್ಲಿ ಬಾಗಿಲಿದ್ದುಕೊಂಡು ನಡೆಯುತ್ತೆ. ಒಂದು ಎರಡನೇದು ಏನಾಗುತ್ತೆ ಇಲ್ಲಿ ಸೆಂಟ್ರಲ್ನಲ್ಲಿ ಏನಾಗುತ್ತೆ ಸೆಂಟ್ರಲ್ ಇದೆ. ನಮಗೆ ಯಾವುದೇ ಒಂದು ಮನೆಗೆ ನಾವು ಸೆಂಟ್ರಲ್ನಲ್ಲಿ ನಾವು ಡೋರ್ ಇಡಲ್ಲ. ನಮ್ಗೇನಾಗುತ್ತೆ ಈಸ್ಟ್ ವೆಸ್ಟ್ ಲೈನ್ ಬ್ರಹ್ಮರೇಖೆ ಅಂತ ಹೇಳ್ತೀವಿ ಆ ಥರ ಇಡಲ್ಲ. ನಾರ್ತ್ ಸೌತ್ನ ನಮಗೆ ಯಮರೇಖೆ ಅಂತ ಹೇಳ್ತೀವಿ ಅದು ಕೂಡ ಕೆಟ್ಟಿತ್ತು ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಇಲ್ಲಿ ಇಷ್ಟೊಂದು ಜನ ಬಂದುಬಿಟ್ಟು ಜ್ಞಾನ ಪಡ್ಕೊಳ್ತಿದ್ದಾರಲ್ಲ ಸರ್ ಅಂತ ಅಂದ್ಬಿಟ್ಟು ಆವಾಗ ಹೇಳ್ತೀವಿ ಇಂದ್ರನ ಸ್ಥಾನ ಮತ್ತೆ ಮಧ್ಯೆ ಸೂರ್ಯನ ಸ್ಥಾನ. ಆ ಸೂರ್ಯನ ಸ್ಥಾನದಲ್ಲಿ 1, 2, 3, 4, 5, 9 ಭಾಗವನ್ನು ಈ ಭಾಗವನ್ನು ಮಾಡಿದಾಗ ನಮಗೇನು ಬರುತ್ತೆ ಸೆಂಟ್ರಲಿ ಗುರುವಿನ ಭಾಗ ಬರುತ್ತೆ. ಗುರು ಗೌರವಂ, ಗುರು ಜ್ಞಾನಂ, ಗುರುಪುತ್ರಂ, ಗುರುಧನಂ ಅಂತಂದ್ಬಿಟ್ಟು ಅಂದೇನಾಗಿತ್ತು ಅಲ್ಲಿ ಇಲ್ಲಿಂದ ನಮ್ಗೇನಾಗುತ್ತೆ ಗುರುವಿನ ಸ್ಥಾನವಾಗಿರೋದ್ರಿಂದ ನಿಮಗೆ ಏನ್ ಬರ್ತಾ ಇದೆ ಇಲ್ಲಿ ಹೆಚ್ಚು ಜ್ಞಾನ ಬರ್ತಾ ಇದೆ. ಅದಕ್ಕೋಸ್ಕರ ಅವಾಗಲೇ
ನಾವು ಅಲ್ಲಿ ಹತ್ತಿತ್ತಿದ್ದಾಗ ಸಾಯಿನಾಥನ ನಮ್ ಯಾರೋ ಕೇಳಿದ್ರು, ಸರ್ ಇದು ಸರಿ ಇದೆಯಾ ಸರ್, ನಾಲ್ಕು ಇದೆಯಲ್ಲ ಸರ್ ಅಂತಾರೆ ಅಲ್ವಾ ಮೆಟ್ಲನ್ನ. ನಾನು ಹೇಳಿದೆ, ನಮಗೆ ಒಂದು ಮನೆಗೆ 100 marks ಕೊಡ್ತೀವಿ, 100 marks ಕೊಡ್ತೀವಿ ಅಂದ್ಕೊಳ್ಳಿ. ಆ ಮನೆಗೆ ಕೊಟ್ಟಾಗ ಮೈನಸ್ ಪಾಯಿಂಟ್ಸ್ ಎಲ್ಲ ತೆಗೆದು ಪಕ್ಕದಲ್ಲಿ ಹಾಕಿ, ಇಲ್ಲ 5%, 10%, 15% ಆ ಥರ ಹೋದ್ರು ಅಂತಂದ್ರೆ, ಆ 10% ಆಯ್ತು ಅಂದ್ರೆ ಬ್ಯಾಲೆನ್ಸ್ 90% ಇರುತ್ತಲ್ವಾ, ಅದೇ ಥರ 15% ಅಂದ್ರೆ ಬ್ಯಾಲೆನ್ಸ್ 85% ಇರುತ್ತಲ್ವಾ ಅಂತಂದಾಗ, ಅಯ್ಯೋ ಇದರಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳವೇ ಇಲ್ಲ. ನಮಗೆ ಬೇರೆ ಇರುವಂತಹದ್ದು ನಮಗೆ ಒಳ್ಳೆ ಫಲಗಳಿಂದ ಆ ಮನೆಯಲ್ಲಿ ನಮ್ಗೇನಾಗುತ್ತೆ, ಒಳ್ಳೇದು ಆಗೇ ಆಗುತ್ತೆ. ನೀವು ದಯವಿಟ್ಟು ಭಯ ಬಿಡಬೇಡಿ, ದಯ ಬಿಡಬೇಡಿ. ಎಷ್ಟು ಜನಗಳು ಏನಾಗುತ್ತೆ ಅಂದ್ರೆ, ಮೊನ್ನೆ ರಾತ್ರಿ 11:30 ನಮ್ಮ ಮನೆ ದಡ ದಡದ ಬಾಗಿಲು. ನಾನು ಹೇಳ್ತೀನಿ, ಏನೋ ಪೊಲೀಸ್ ಇಲ್ಲ ಸರ್ ಬಂದ್ರ ಅಂತ, ನಾನು ಯಾಕೆ ಪೊಲೀಸ್ ರಿಪೋರ್ಟ್ ಹೋಗ್ತಾರೆ, ನಾನು ಎಂಥ ಕೆಲಸ ಮಾಡಿಲ್ಲ ನೀನು ಅಂತ ಬಾಗ ತೆಗೆದೆ. ನೋಡ್ರೆ ಇಲ್ಲ ಸರ್ ಮಧ್ಯಾಹ್ನ ಡ್ಯಾಶ್ ವಾಸ್ತು, ನಾನು ಹೆಸರು ಹೇಳಕ್ ಹೋಗಲ್ಲ, ಆ ಡ್ಯಾಶ್ ವಾಸ್ತು ಅಲ್ಲಿ ಬಂದ್ಬಿಟ್ಟು ನಿಮ್ ಕಾಲು ಬಿದ್ದೋಗ್ಬಿಡುತ್ತೆ ಅಂತ ಹೇಳಿದ್ರು ಸರ್. ನನಗೆ ಮತ್ತೆ ಮಲ್ಕೊಂಡೆ ಸರ್, ರಾತ್ರಿ ನೋಡಿದ್ರೆ ನನಗೆ ಬಿ ಪಿ ಜಾಸ್ತಿ ಆಗೋಯ್ತು. ನಾನೇನ್ ಹೇಳಿದ್ದು, ಬರ್ರಿ ಮೂರ್ತಿ ಅವ್ರಿಗೆ ಹೇಳ್ತಾನೆ ಒಂದು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಯಶವಂತಪುರದಿಂದ ಬಂದೆ ಅಪ್ಪ ಅವ್ರು ಕೇಳೋದಕ್ಕೆ. ಅವಾಗ ಆ ಥರ ನೋಡಿದಾಗ ನಾನು ಹೇಳಿದೆ, ನಮ್ಗೆ ಜಾತಕ ತಂದಿರಾ ಅಂತಂದ್ಬಿಟ್ಟು, ಜಾತಕ ಏನಿಲ್ಲ, ಎಷ್ಟು ಸೇರಿ ನಾನು ಇವತ್ತವರೆಗೂ ಒಂದು 65,000 ಜಾತಕ ನೋಡಿದ್ದೀನಿ, ನಂಗೆ ನಾಪ ಇರಲಿ, 65 ವರ್ಷ ಆಯ್ತು ಬರ್ತು ಹೋಗ್ತೀನಿ ಹೆಚ್ಚು. ಅವಾಗ ನೋಡಿದಾಗ ನಾನು ಹೇಳಿದೆ, ನೋಡಪ್ಪ ಅವ್ರು ಹೇಳಿದೆ ಅವ್ರಿಗೆ, ಈ ಮೆಡಿಕಲ್ ಅಸ್ಟ್ರಾಲಜಿ ಅಂತ ಹೇಳಿದಲ್ಲ ನಮ್ಮ ಇವರು ಗಜೇಂದ್ರ ಹೇಳ್ತಾರೆ 4,000 ರೂಪಾಯಿ ಬುಕ್ಕು ಅಂತಂದ್ಬಿಟ್ಟು. ಅವ್ರು ಹೇಳಿದೆ ಅಲ್ಲಿ ಕೂತ್ಕೊಂಡು ಅವರಿಗೆ ಪೂರ್ತಿ ಬಂದವರು ಹೇಳಿದೆ, ಮೇಷ ರಾಶಿ ಅಂದರೆ ತಲೆ ರಾಶಿ, ಕತ್ತಿನ ರಾಶಿ, ಭುಜದ ರಾಶಿ, ಎದೆಯ ರಾಶಿ, ಹೊಟ್ಟೆ ರಾಶಿ, ಆಮೇಲೆ ಇದೆ ಹೃದಯ ರಾಶಿ, ಅದೆಲ್ಲ ಹೇಳಿಬಿಟ್ಟು, ನೋಡಪ್ಪ ನೀನು 12ನೇ ಮನೆ, ಮತ್ತೆ 12ನೇ ಮನೆ ಯಾರು ಕೂತ್ಕೊಂಡಿದ್ದಾರೆ, ಒಳ್ಳೆ ಗ್ರಹ ಕೂತ್ಕೊಂಡಿದೆ, ನನಗೆ ತ್ರಿಕೋಣ ಕೇಂದ್ರ ಅವ್ರಿಗೆಲ್ಲ ಅರ್ಥವಾಗುತ್ತೆ, ದುಸ್ತಾನ ಅವಾಗೇನಾಗುತ್ತೆ. ನಾನು ಹೇಳ್ತೀನಿ ಅಂದ್ರೆ, ನೋಡಪ್ಪ ದಿ ಬೆಸ್ಟ್ ಗ್ರಹ ಇಸ್ ಸಿಟಿಂಗ್ ಇನ್ ದಟ್ ಹೌಸ್ ಅಂತ. ಇಸ್ ಇಟ್ ಸೋ ಸರ್? ದೆನ್ ಇಫ್ ದಟ್ ಹೌ ಇಸ್ ದ ಹೌಯೆಸ್ಟ್ ಓಲ್ಡ್ ಅಂತ ಹೇಳಿದೆ. ಸಿ ಜಸ್ಟ್ ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡಾಕ್ಟರ್ ಟಿ ಎಸ್ ವಾಸನ್ ವಾಸ್ ಟೆಲಿಂಗ್ ದಟ್ ಒನ್ ದ ಪೀಪಲ್ ವಿಲ್ ಟೇಕ್ ದಿ ಅಡ್ವಾಂಟೇಜ್ ಆಫ್ ಅವರ್ ಏನು ದ ಫಿಯರ್ ಸೈಕೋಸಿಸ್ ಅಂತ ಕೊಡ್ತಾರೆ. ಆ ಸೈಕಾಲಜಿಕಲಿ ವಿ ಬೆಂಟ್ ಅಪ್ ಆನ್ ಟು ದಟ್ ಒನ್, ವಿ ಟೇಕ್ ದಿ ಏನೋ ಕನ್ಸಲ್ಟೆನ್ಸಿ ಫ್ರಮ್ ದೆಮ್, ವಿ ಗೆಟ್ ಇಟ್ ಟು ದ ಪ್ರಾಬ್ಲಮ್. ಒನ್ ಎರಡನೇದು ಏನಾಗುತ್ತೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಉಪ್ಪು ಯೂಶಲ್ ಆಗಿ ಅವ್ರು ಏನ್ ಮಾಡ್ತಾರೆ, ಉಪ್ಪು ಮತ್ತೆ ಮೆಣಸಿನ ಒಂದು ಮೂಲೆ ಮೂಲೆ ಹಾಕ್ತಾರೆ. ಆ ಉಪ್ಪು ಮೆಣಸನ್ನ ಹಾಕಿದಾಗ ಆ ಮನೆಯಲ್ಲಿ ಏನಾಗುತ್ತೆ, ಇಟ್ ಅಟ್ರಾಕ್ಟ್ಸ್ ದಿ ನೆಗೆಟಿವಿಟಿ ಅಂತಂದ್ಬಿಟ್ಟು. ಎಸ್ ನೋಡೋಣ, ಈ ಉಪ್ಪು ಮತ್ತೆ ಮೆಣಸಿನ ಹೆಚ್ಚು ನಾವು ಯೂಸ್ ಮಾಡ್ತೀವಿ ಅಂತಂದಾಗ, ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ ತಮಿಳ್ನಾಡಿನಲ್ಲಿ, ಆ ತಮಿಳ್ನಾಡಲ್ಲಿ ಹೋದಾಗ ಆ ದೇವಸ್ಥಾನದಲ್ಲಿ ಉಪ್ಪು ಮತ್ತೆ ಮೆಣಸನ್ನ ನಾವು ದಾನ ಕೊಡ್ತೀವಿ. ಯಾವುದದು ದೇವಸ್ಥಾನ? ವೈದೇಶ್ವರ ಕೋಯಿಲ್, ಅಲ್ಲಿ ಭುಜನ ಸ್ಥಾನಕ್ಕೆ. ಅವಾಗೇನಾಗುತ್ತೆ, ಆ ಸ್ಥಾನದಲ್ಲಿ ನಮ್ಗೇನಾಗುತ್ತೆ, ಅಲ್ಲಿ ನಮ್ಗೆ ಈ ಕೆಟ್ಟ ಗ್ರಹಗಳು ಕುಜರಿಂದ ಅಂತ ಕೆಟ್ಟ ಗ್ರಹಗಳು ಅಂತ ಕುಜನಿಗೆ ಅಂತಂದಾಗ, ಕುಜ ನೋಡಿ, ಕುಜನಿಗೆ ಕುಜ ಅಧಿಪತಿ ಫಾರ್ ದಿ 2 houses, ಎರಡನ್ನು ರಹಸ್ಯದ ಮನೆಗಳು ಅಂತ ಹೇಳ್ತೀವಿ, ಪಚಕ್ರದ ಎರಡನೇ ಮನೆ ಅಂತ ಹೇಳ್ತೀವಿ. ಒಂದೇನಾಗ ಹುಟ್ಟಿನ ಮನೆ, ಇರೋದ ಸಾವಿನ ಮನೆ. ನಮ್ಗೆ ಎರಡು ಗೊತ್ತಿಲ್ಲ, ನಾನು ಯಾವ ಹುಟ್ಟಿನಿಂದ ಗೊತ್ತಿಲ್ಲ, ಯಾವಾಗ ಸಾಯ್ತಿನಿಂದ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಆ ಥರ ನೋಡಿದಾಗ ಆ ಹುಟ್ಟು ಮತ್ತೆ ಸಾವಿನ ಮನೆಗಳಾದಾಗ ಒಂದು ಎರಡನೇದಾಗತ್ತೆ, ಅದರಿಂದ ನಮಗೆ ಏನಾದ್ರು ಪ್ರಾಬ್ಲಮ್ ಬರುತ್ತಾ ಅಂತಂದ್ಬಿಟ್ಟು. ಕುಜ ಮತ್ತೆ ಶನಿಯ ಒಂದು ಎದುರು ಸಮಸಪ್ತಮವಿದ್ದಾಗ, ಆ ಕುಜ ಮತ್ತೆ ದೃಷ್ಟಿ ಬಿದ್ದಾಗ ನಾವೇನ್ ಮಾಡುತ್ತೆ, 4ನೇ ಮನೆ ಮತ್ತೆ 7ನೇ ಮನೆ ಮತ್ತೆ 8ನೇ ಮನೆಯನ್ನ ಅದನ್ನು ನೋಡ್ತಿದ್ದಾಗ, ಅದನ್ನ ದೃಷ್ಟಿ ಬೀಳ್ತಿದ್ದಾಗ ಅಲ್ಲಿ ನಮ್ಗೆ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಸುಖ 4ನೇ ಮನೆ ಸುಖ ಸ್ಥಾನ, ಸಪ್ತಮ ಸ್ಥಾನ ಹೆಂಡತಿ ಜೊತೆಯಲ್ಲಿ, ಮತ್ತೆ ಅಷ್ಟಮ ಸ್ಥಾನ ಮತ್ತೆ ಲಾಂಚಿಟಿ ಆಫ್ ದಿ ಹಸ್ಬೆಂಡ್ ಅಂತ ಹೇಳ್ತೀವಿ. ಗಂಡು ಮತ್ತೆ ಹೆಣ್ಣು ಕೂಡ ನೋಡಿದಾಗ ಆತನ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಪರಿಹಾರ ಮಾಡ್ಕೊಂಡ್ ಬರ್ತೀವಿ. ಇವರೇನು ಹೇಳಿದ್ರು ಅದನ್ನ ಹಾಕಿ ಅಂತ ಹೇಳಿದ್ರು, ಅವ್ರು ಮೂಲೆಗಳಲ್ಲಿ ಹಾಕಿ ಅಂತಂದ್ಬಿಟ್ಟು. ಮೂಲೆಗಳ ಹಾಕಿದ ತಕ್ಷಣ ನೆಕ್ಸ್ಟ್ ಡೇ ಬಂದು ಮಿರರ್ ಫಿಟ್ ಮಾಡಕ್ ಬಂದ್ರಂತೆ, ಅರೆ ಉಪ್ಪು ಮತ್ತೆ ಇಲ್ಲ ನಿಮ್ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ, ಉಪ್ಪು ಮತ್ತೆ ಮೆಣಸು ಕರ್ಗೋಗ್ಬಿಟ್ಟಿದೆ ಅಂತ. ಎಲ್ಲಿ ಹಾಕಿದೆ ಇವ್ರು ತಗೊಂಡೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಹಾಕಿದ್ದಾರೆ. ಬಾತ್ರೂಮ್ ಅಲ್ಲಿ ಹಾಕಿದಾಗ ಏನಾಯ್ತು, ಕರ್ಗೋಯ್ತು ಆಟೋಮೆಟಿಕ್ ಆಗಿ ಅಂದೇ ಸರಿ. ಆಗವಾಗ ನಂಗೆ ಇವ್ರಿಗೆ ಭಯ ಬಿಟ್ಟುಬಿಟ್ಟು ಇವ್ರಿಗೆ ನಿಮ್ ಕಾಲು ಹೊಟ್ಟೋಗ್ಬಿಡುತ್ತೆ, ಕಾಲು ಮುರಿದೋಗ್ಬಿಡುತ್ತೆ, ಕಾಲಿಂದ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ, ನೀವು ಹೇಳಿ ಓನ್ ನೀವು ಹಾಕ ಅಂದೆ ತಚ್ಚಿ. ಅದು ಇವಾಗ ಇರ್ಬೋದು, ಒಂದು 100 crore ಮಾಡಿರ್ಬೋದು, ಅವ್ರು ಬೆಳೆದ ಬೆಳೀಲಿ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆ ಥರ ಅಂದ್ರೆ ಇಷ್ಟೊಂದು ನಾವು ಜನಗಳನ್ನ ಇಷ್ಟು ವರ್ಷಗಳು ಅಷ್ಟೇ ನಾವೇನಾಗ್ತಂದ್ರೆ ಹಲವಾರು ವರ್ಷಗಳಿಂದ, ಇವಾಗ ನಾನು 33 ವರ್ಷದಿಂದ ಒಂದು 40,000 ಮನೆಗಳನ್ನು ನಾನು ನೋಡಿದ್ದೀನಿ. ಇವಾಗ ಆತರ ನೋಡಿದಾಗ ಏನಾಗುತ್ತೆ, ನಾವೇನ್ ಮಾಡಿದೀವಿ ಅಂದ್ರೆ ಹಿಂದಿನ ಶಾಸ್ತ್ರ ಬಂದ 8 ವರ್ಷ ಹಿಂದುಗಡೆ ಬಂದ ಶಾಸ್ತ್ರ
ಶಾಸ್ತ್ರವನ್ನ, ವಿಶ್ವಕರ್ಮ ಶಾಸ್ತ್ರವನ್ನ, ಮಾನಸಾರ, ಮಯಮತ, ಎಷ್ಟು ಬೇಕಾದಷ್ಟು ಬುಕ್ಗಳನ್ನ ಓದ್ಬಿಟ್ಟು ನಾವು ಜನಗಳಿಗೆ ಹೇಳ್ತಾ ಜನಗಳಿಗೆ ನಾವ್ ಏನ್ಮಾಡಿ ಕನ್ಸಲ್ಟೆನ್ಸಿ ಕೊಟ್ಟಾಗ ಯಾಕೆ ನಮ್ಗೆ ಕೆಲ್ಸರ್ ಬರ್ಲಿಲ್ಲ ಅಂತಂದ್ರೆ ನಮ್ಗೆ ಏನಾಗ್ತಂದ್ರೆ ಇರ್ಲಿ ಏನಾಗ್ತಂದ್ರೆ ಅವಾಗ್ಲೇ ಅನಂತರಾಗ್ ಅವ್ರು ಹೇಳ್ತಾ ಇದ್ರು ನನ್ಗೆ ಅಲ್ಲಿ ಒಂದೇ ಒಂದು ಪಾಯಿಂಟ್ ಐ ಡಿಫರ್ ಫ್ರಮ್ ಹಿಮ್ ಅಂತಂದಾಗ ಕೆಟ್ಟವನು ಕೆಟ್ಟಿಡಲ್ ಕಿಟ್ಟುಡಂ ರಾಜಯೋಗಂ ಅಂತ ಕೆಟ್ಟವನೇ ಹೋದಾಗ ಕಿಟ್ಟುಡಂ ರಾಜಯೋಗಂ ಅಂತ ಅಂತಂದಾಗ ಅದನ್ನ ಆ ರಾಜಯೋಗ ಕೊಡ್ಬೇಕಲ್ಲ ವೈ ಈಸ್ ಗಿವಿಂಗ್ ಪ್ರಾಬ್ಲಮ್ ಅದು ವಿ ಹ್ಯಾಡ್ ಥಿಂಕ್ ಅಬೌಟ್ ಇಟ್ ಓಹೋ ಕೆಟ್ಟಗ್ರಹ ಆ ತಕ್ಷಣ ಅದು ಕೆಟ್ಟದ್ ಮಾಡುತ್ತೆ ಅಂತ ಅಲ್ವೇ ಅಲ್ಲ ಕೆಟ್ಟ ಗ್ರಹ ಕೂಡ ನಮಗೆ ಒಳ್ಳೇದು ಮಾಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವಿ ಹ್ಯಾಡ್ ಬಿ ಲಿಟ್ಲ್ ಬಿಟ್ ಮೋರ್ ಕೇರ್ಫುಲ್ ವೈ ರೀಡಿಂಗ್ ದ ಹಾರೋಸ್ಕೋಪ್ಸ್ ಅಂತಂದ್ಬಿಟ್ಟು ವಿ ಲೈಕ್ ಗೆಟ್ ಗಿಫ್ಟೆಡ್ ಪ್ರಾಪರ್ಟಿ ಅಂತಂದ್ಬಿಟ್ಟು ಗಿಫ್ಟೆಡ್ ತಂದಾಗ ನಮ್ಗಿರೋದು ಯಾರು ಕೊಡ್ತಾರೆ ತಂದೆ ಕೊಡ್ತಾರೆ ಇಲ್ಲ ಭಾವನ ಮಾವ ಬಿಳಿ ಮಾವ ನೋಡ್ಕೊಂಡ ಹೆಂಡತಿ ಇದ್ದ ನಮ್ಗೇನಾಗುತ್ತೆ ಅಟ್ಲೀಸ್ಟ್ ತಂದೆ ಅಥವಾ ನನ್ನ ತಾತನ ಆಸ್ತಿ ಅಂತ ಹೇಳ್ತೀವಿ ಅವಾಗೇನಾಗ ಆ ಆಸ್ತಿಗಳು ಬರಬೇಕು ಅಂತಂದಾಗ ನಾವು ಯಾವ ಮನೆ ನೋಡ್ತೀವಿ ಅಂತಂದಾಗ ಮತ್ತೆ ಅವಾಗಲೇ ಹೇಳಿದ್ರು ಎಂಟನೇ ಮನೆಯಿಂದ ನಮ್ಗೆ ಗಂಟು ಬರುತ್ತೆ ಅಂತ ಎಂಟನೇ ಮನೆಯಿಂದ ಗಂಟು ಬರುತ್ತೆ ಯಾರು ಕೊಡ್ತಾರೆ ಗಂಟು ನನ್ನ ತಾತನಾಗಲಿ ಅಥವಾ ನೋಡಿ ಐಬಿಸಿ ಕೋಡ್ನಲ್ಲಿ ನಾವು ಸ್ವಂತ ಹುಟ್ಟಿದ ಮಗನಿಗೆ ಅವನ್ ಕೇಸ್ ಆಗಿ ತಂದೆನ ಕೇಳೋಗಿಲ್ವಂತೆ ಏ ನನ್ನ ಸ್ವಯಾರ್ಜಿತ ನಾನು ನಿನಗೆ ಮನೆ ಕೊಡಲ್ಲ ಹೋಗೋ ಅಂತ ತಕ್ಷಣ ಕೇಳೋಗಿಲ್ವಂತೆ ಆದರೆ ಐ ಬಿ ಸಿ ಕೋಡ್ನಲ್ಲಿ ನೆನಪಿನಲ್ಲಿ ಕೋಡ್ ಏನು ಹೇಳಿದ್ರು ದೇ ಸೆಡ್ ದಟ್ ಒನ್ ದಿ ಮೊಮ್ಮಗ ಕ್ಯಾನ್ ಫೈಲ್ ಎ ಕೇಸ್ ಅಂಡ್ ಆಸ್ಕ್ ಫಾರ್ ದಿ ಪ್ರಾಪರ್ಟಿ ಫ್ರಮ್ ದಿ ದ ಗ್ರ್ಯಾಂಡ್ ಫಾದರ್ ಅಂದ್ರೆ ಜ್ಯೋತಿಷ್ಯ ಏನು ಇಲ್ಲಿಗೆ ತಗೊಂಡಿದ್ದಾರೆ ಅಂತಂದ್ರೆ ಜ್ಯೋತಿಷ್ಯ ಅಲ್ಲಿ ನಮ್ಗೆ ಎಲ್ಲ ಕೋಟನ್ ಕೂಡ ತಗೊಂಡಿದೆ ಅಂದ್ರೆ ಏನಾಗುತ್ತಂದ್ರೆ ಇಟ್ ಇಟ್ ಸೇಸ್ ದಿಸ್ ವರ್ ಮೀನ್ಸ್ ಯು ಆರ್ ಎಲಿಜಿಬಲ್ ಟು ಗೆಟ್ ದಿ ಗಿಫ್ಟೆಡ್ ಪ್ರಾಪರ್ಟಿ ಅಂತ ಹೇಳುತ್ತೆ ಅಕಸ್ಮಾತ್ ಶುಭಗ್ರಹ ಮನೆ ಶುಭಗ್ರಹ ದೃಷ್ಟಿ ಶುಭಗ್ರಹ ನಾವು ಮಾಡ್ತಿದ್ದಾರೆ ಅಂತಂದ್ರೆ ನಮಗೆ ಆಟೋಮೆಟಿಕ್ ಆಗಿ ಒಳ್ಳೇದಾಗುತ್ತೆ ಬಚಕ್ರಕ್ಕೆ ನಾಲ್ಕನೇ ಮನೆ ಅಧಿಪತಿ ಯಾರು ಬಚಕ್ರಕ್ಕೆ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಅವಾಗ ಏನಾಗುತ್ತಾರೆ ಅವಾಗ ಏನ್ ಮಾಡ್ತೀವಿ ಯಾವುದೇ ಒಂದು ಜಾತಕದಲ್ಲಿ ಚಂದ್ರಬಲ ಚೆನ್ನಾಗಿರ್ಬೇಕು ಚಂದ್ರಬಲ ಚೆನ್ನಾಗಿತ್ತು ಅಂದ್ರೆ ಆಸ್ತಿ ಬೇಡ ಅಂದ್ರೂ ಕೂಡ ಬಡತಂತ ಅದಕ್ಕೋಸ್ಕರ ಅದು ಕೂಡ ಗಿಫ್ಟೆಡ್ ಪ್ರಾಪರ್ಟಿ ಇವಾಗ ನೋಡಿ ದಿ ಮೆನಿ ಪೀಪಲ್ ಗಿವ್ ರೀಸನ್ಸ್ ಫಾರ್ ವಾಸ್ತು ದೋಷಾಸ್ ಅಂತಂದ್ಬಿಟ್ಟು ಅಲ್ಲ ಮಕ್ಕಳು ಫೇಮ್ ಆದ ತಕ್ಷಣ ಈ ಮನೆ ಚೆನ್ನಾಗಿಲ್ಲ ಮನೆ ಸರಿಯಾಗಿಲ್ಲ ನೀವು ದಯವಿಟ್ಟು ಆ ಮನೆನ ಚೇಂಜ್ ಮಾಡ್ಬೇಕು ಅವಾಗ ನೀವ್ ನಿಜವಾಗ್ಲೂ ಹೇಳಿ ನಾವು ಈ ಮನೆಯಿಂದ ನಾವು ಓದ್ ಬರುತ್ತಾ ನಮ್ಮ ಜಾತಕದಲ್ಲಿ ಎರಡನೇ ಮನೆ ಅಂತಂತಂದಾಗ ಏನಂತೀವನ್ನ ಬೇಸಿಕ್ ವಿದ್ಯಾಸ್ಥಾನ ಎರಡನೇ ಮನೆ ಮತ್ತೆ ಮೂರನೇ ಮನೆ ಒಬ್ಬ ಇಷ್ಟು ದೊಡ್ಡ ಬುಕ್ ಓದ್ಬೇಕಾ ನಮ್ ಕೈಲ್ ಆಗಲ್ಲ ನನ್ ಭಯ ಆಗುತ್ತೆ ನಾನು ಇದ್ರಲ್ಲಿ ಬರೆಯಕ್ಕಾಗಲ್ಲ ಅಂತ ಅಲ್ಲಿ ಧೈರ್ಯನೇ ಇಲ್ಲ ವೀರ್ಯ ಧೈರ್ಯ ಸ್ಥೈರ್ಯ ಸ್ಥಾನ ಆ ನಾಲ್ಕನೇ ಮನೆ ನೋಡಿದಾಗ ಮೂರನೇ ಮನೆ ನೋಡಿದಾಗ ಭಯ ಆಗೋಗ್ಬಿಡುತ್ತೆ ನಾಲ್ಕನೇ ಮನೆ ಅಂದ್ರೆ ಹೈಸ್ಕೂಲ್ ಮನೆ ಅಂತ ಹೇಳ್ತೀವಿ ಐದನೇ ಮನೆ ಅಂತಂದ್ರೆ ಹೌಸ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ತೀವಿ ದಿ ಕಾಲೇಜ್ ಹೌಸಸ್ ಅಂತ ಹೇಳ್ತೀವಿ ಫಿಫ್ತ್ ಅಂಡ್ ನೈನ್ತ್ ಹೌಸ್ ಅಂತ ಅಂತಂದಾಗ ನಾವು ಆಲ್ವೇಸ್ ವಿತ್ ಹೈಯರ್ ಎಜುಕೇಶನ್ ಅಂತ ಹೇಳ್ತೀವಿ ನಾನು ಇದು ನೋಡಿದಾಗ ನನ್ನ ಒಂದು ಅಟ್ಲೀಸ್ಟ್ ನನ್ನ ಕಡೆಯಿಂದ ನಾನು ಒಂದು ಮಾಡಿಕೊಂಡೆ ಹೈಯರ್ ಎಜುಕೇಶನ್ ಯಾವ ಥರ ನೋಡ್ತೀನಿ ಅಂತ ಅಂದ್ಬಿಟ್ಟು ನಾವು ಎರಡನೇ ಮನೆ ಅಧಿಪತಿ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲ ದುಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನೋಡ್ಕೊಳ್ತೀನಿ ಪಂಚಮಾಧಿಪತಿ ಮತ್ತೆ ನವಮಾಧಿಪತಿ ನೋಡ್ಕೊಳ್ತೀನಿ ಅದೇ ತರಹ ಮತ್ತೆ ಇವಾಗ ತಾನೇ ವಾಸನರು ಹೇಳ್ತಾ ಇದ್ರು ನವಾಂಶವನ್ನು ಯಾರು ನೋಡಲ್ಲ ಅಂತ ಇಲ್ಲ ಸರ್ ನಾನು ಎಸ್ಪೆಷಲಿ ಹೈಯರ್ ಎಜುಕೇಶನ್ಗಾಗಲಿ ಮದುವೆಗಾಗಲಿ ಆ ನವಾಂಶವನ್ನು ನೋಡ್ತೀನಿ ಸರ್ ನವಾಂಶ ಲಗ್ನವನ್ನು ತಗೊಂಡು ಆ ಲಗ್ನದಿಂದ ಎರಡನೇ ಮನೆ ಅಧಿಪತಿಯಲ್ಲಿ ಕೂತಿದ್ದಾರೆ ಲಗ್ನದಿಂದ ನವಾಂಶ ಲಗ್ನದಿಂದ ಪಂಚಮಾಧಿಪತಿಯಲ್ಲಿ ಕೂತಿದ್ದಾರೆ ಪಂಚಮ ಅವರು ಒಂಬತ್ತನೇ ಮನೆಯಲ್ಲಿ ಕೂತಿದ್ದಾರೆ ಮತ್ತೆ ಚಂದ್ರ ಲಗ್ನ ಎಲ್ಲದಕ್ಕಿಂತ ನಮ್ಗೆ ಲಗ್ನಕ್ಕಿಂತ ಹೆಚ್ಚು ಪ್ರಾಧಾನ್ಯ ಕೊಡೋದು ಅಂತಂದ್ರೆ ಈವನ್ ಇವನ್ ಕೊಟ್ಟು ವೆಸ್ಟರ್ನ್ ಅಸ್ಟ್ರಾಲಜಿ ದೇ ಗಿವ್ ಮೋರ್ ಪ್ರಾಮಿನೆನ್ಸ್ ಟು ದಿ ಚಂದ್ರ ಲಗ್ನ ಆ ಚಂದ್ರ ಲಗ್ನದಿಂದ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ನೋಡಿ ಆಮೇಲೆ ನಮಗೆ ಒಬ್ಬರಿಂದ ನಮ್ಗೆ ಅನುಗ್ರಹ ಬೇಕಲ್ವಾ ಓದು ಅಂತಂದಾಗ ಒಬ್ಬರ ಅನುಗ್ರಹ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲಾ ಗ್ರಹಗಳು ಚೆನ್ನಾಗಿದ್ರು ಕೂಡ ಏನೋ ಒಬ್ಬರ ಅನುಗ್ರಹ ಇಲ್ಲ ಅದೇನು ಮಾಡೋಕ್ಕಾಗಲ್ಲ ಅದೇ ನಾನು ಡಾಕ್ಟರ್ ಭಾಸನ್ ಅವರು ಆಮೇಲೆ ಇವರು ಚಂದ್ರಶೇಖರ್ ಅವರು ಓಕೆ ಚಂದ್ರಶೇಖರ್ ಅವರು ನಾವು ಮಾತಾಡ್ತಾ ಇದ್ವಿ ಆ ಲಗ್ನದಲ್ಲಿ ಗುರು ಇದ್ದಾಗ ಹೇಳ್ತಾ ಇದ್ರು ಹೌದಪ್ಪ ನನಗೆ ಲಗ್ನದಲ್ಲಿ ಗುರು ಇದೆ ಅಂತ ಭಾಸನ್ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಅಷ್ಟು ತುಂಬಾ ಅಬಂಡೆಂಟ್ ಎಸ್
ಅಲ್ವಾ? ಅದು ದಟ್ಸ್ ವೆರಿ ಇಂಪಾರ್ಟೆಂಟ್. ವೇರ್ ವೇರ್ ಐ ವಾಸ್ ನೋಡಿ, ಅದರ ಅರ್ಥ ಏನು ಲಕ್ಷ ಆದ್ರೆ ಅರ್ಥ ಮರ್ತೋಗಿ ತಿಳಿದಿದೆ ಅಂತ ಮರ್ತೋಗಿ. ಅನುಗ್ರಹ ಬೇಕು ಅಂತ ಬಿಟ್ಟು ಅವಾಗ ಏನಾಗುತ್ತೆ, ಅವಾಗ ಗುರುವಿನ ಅನುಗ್ರಹ ಯಾವ ಮನೆ ಮೇಲೆ ಬೇಕು? ಸೇಮ್ ಸೆಕೆಂಡ್ ಹೌಸ್, ಫಿಫ್ತ್ ಹೌಸ್ ಅಂಡ್ ನೈನ್ತ್ ಹೌಸ್. ಇಫ್ ಇಟ್ ಈಸ್ ದೀಸ್ ಹೌಸಸ್ ಆರ್ ಪಾಸ್ಡ್, ದೋಸ್ ಪೀಪಲ್ ವಿಲ್ ಮೇಕ್ ಮೆನಿ ಮೆನಿ ಸರ್ಟಿಫಿಕೇಟ್ಸ್ ಅಂಡ್ ದೇ ಪಾಸ್, ದೇ ಗೋ ಫಾರ್ ಹೈಯರ್ ಎಜುಕೇಷನ್ ಅಂತ ಹೇಳೋದು. ಇನ್ನೊಂದು ಹೈರ್ ಎಜುಕೇಷನ್ಗೆ ದೇರ್ ಇಸ್ ಎ ಒನ್ ವೇ ವಿ ಕ್ಯಾನ್ ಫೈಂಡ್ ಔಟ್ ಅಂದ್ರೆ, ಕೆಲವರು ಹೇಳ್ತಾರೆ ನಾವು ರಾಹು ಬಂದಾಗ ಹನ್ನೊಂದೇ ಮನೆ, ಶನಿ ಬಂದಾಗ ಹನ್ನೊಂದೇ ಮನೆ, ಈ ತರ ಮನೆಗಳಿದ್ದಾಗ ಫಾರಿನ್ ಕಾಂಟ್ಯಾಕ್ಟ್ ಫಾರಿನ್ ಟ್ರಾವೆಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ರಾಹು ಎಸ್ ಇದೆ, ರಾಹು ಹನ್ನೊಂದೇ ಮನೆ ಇದ್ದಾಗ ಡೆಫಿನೆಟ್ ಆಗಿ ಫಾರಿನ್ ಕಾಂಟ್ಯಾಕ್ಟ್ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಆದ್ರೂ ಕೂಡ ಏನಾಗುತ್ತೆ ಅಂದ್ರೆ, ಇಲ್ಲಿ ಒಂದು ನಿಮಿಷ ನಮಗೆ ಆ ರಾಹು ಕಾಂಟ್ಯಾಕ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ರಾಹು ಹನ್ನೊಂದೇ ಮನೆಗೆ ಬಂದಾಗ ಅಂದ್ಬಿಟ್ಟು ನಾನು ಏನ್ ನೋಡ್ತೀನಪ್ಪ ಅಂತಂದ್ರೆ, ನನಗೆ ಒಂಬತ್ತನೇ ಮನೆ ಏನಂದ್ರೆ, ಒಂಬತ್ತನೇ ಮನೆ ಏನ್ ಕೊಡುತ್ತೆ? ಭಾಗ್ಯ ಕೊಡುತ್ತೆ. ಹತ್ತನೇ ಮನೆ ಕರ್ಮದ ಬಗ್ಗೆ ಹೇಳುತ್ತೆ. ಹನ್ನೊಂದನೇ ಮನೆ ಲಾಭ ಕೊಡುತ್ತೆ. ಹನ್ನೆರಡು ಮನೆ ತಂದೆ ತಾಯಿ ಎಲ್ಲ ನಾಯಿನ ಕೂಡ ನಾವು ಬಿಟ್ಟು ಬಿಟ್ಟು ಏನ್ ಮಾಡ್ತೀವಿ. ಅವಾಗ ಏನಾಗ್ತದೆ, ಐ ಸಿ ದಟ್ ದಿ ನೈನ್ತ್ ಹೌಸ್ ವೆನ್ ಯು ವಾಂಟ್ ವೆನ್ ಯು ಆರ್ ಮೂವಿಂಗ್ ಔಟ್ ಆಫ್ ಇಂಡಿಯಾ ಅಂತಂದಾಗ, ನೈನ್ತ್ ಹೌಸ್ ಅಂಡ್ ಟೆಂತ್ ಹೌಸ್ ಅಂಡ್ ಲೆವೆಂತ್ ಹೌಸ್ ಟ್ವೆಲ್ತ್ ಹೌಸ್, ಆ ನಾಲ್ಕು ಮನೆಯಲ್ಲಿ ಆ ಗ್ರಹಗಳು ಅಲ್ಲಲ್ಲೇ ಆ ಮನೆ ಈ ಮನೆಗೆ ಈ ಮನೆಗೆ ಆ ಮನೆಗೆ ಪರಿವರ್ತನೆಗಳು ಆಗಿಬಿಟ್ಟು ಅಟ್ ಲೀಸ್ಟ್ ನಮ್ಗೆ ಏನಾಗುತ್ತೆ ಆ ಹೇಳ್ತಿರುತ್ತೆ. ಈ ಥರದಲ್ಲಿ ಹೆಚ್ಚು ಜನಗಳು ಏನ್ ಮಾಡಿದ್ರೆ, ಎಂದೆ ಹಾಗೆ ಮಾಡಿದೆ ದಿ ಫಾರಿನ್ ಕಂಟ್ರಿ ಅಂತ ಹೇಳ್ತೀವಿ, ಗೊತ್ತಾಯ್ತು ನಿಮಗೆ ಆ ಥರ ಅಂತಂದ್ಬಿಟ್ಟು ಒಂದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಇಂಪಾರ್ಟೆಂಟ್ ಹೇಳಬೇಕು ಅಂದ್ರೆ, ಯಾರಿಗೆ ಆಗಲಿ ದಶಭುಕ್ತಿಗಳಲ್ಲಿ ಯಾರಿಗೆ ಆಗಲಿ ದಶಭುಕ್ತಿಗಳಲ್ಲಿ ಪಂಚಮ ದಶ ಮತ್ತೆ ಸಪ್ತಮ ದಶದಲ್ಲಿ ಐ ಮೇ ರಿಕ್ವೆಸ್ಟ್ ದೆಮ್, ಓಕೆ ಇವನ್ ಐ ಕ್ಯಾನ್ ಸೇ ಐ ಬೇಗ್ ದೆಮ್ ನಾಟ್ ಟು ಇನ್ವೆಸ್ಟ್ ಆನ್ ಹೆವಿ ಪ್ರಾಪರ್ಟೀಸ್ ಸೋ ದಟ್ ದೇ ವಿಲ್ ನಾಟ್ ಬಿ ಏಬಲ್ ಟು ರೀಗೇನ್ ದ ಮನಿ, ವಾಟ್ ಎವರ್ ದ ಮನಿ ದೇ ಹ್ಯಾವ್ ಟೇಕನ್ ಫ್ರಮ್ ದಿ ಬ್ಯಾಂಕ್ ದೇ ವಿಲ್ ನಾಟ್ ಬಿ ಏಬಲ್ ಟು ರಿಪೇ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ದಟ್ ಪಂಚಮ ದಶ ಮತ್ತು ಸಪ್ತಮ ದಶ. ಸರ್, ಪಂಚಮ ದಶ ಆಗಬೇಕು 40 ವರ್ಷ 50 ವರ್ಷ ಆಗಿರುತ್ತೆ ಅಂತ ಉಂಟು. ನೋಡಿ ಹೇಳಬೇಕು ಅಂತಂದ್ರೆ, ವೆನ್ ಮೈ ಫಾದರ್ ಹಸ್ ಕನ್ಸ್ಟ್ರಕ್ಟೆಡ್ ಇಸ್ ಹೌಸ್ ವೆನ್ ಹಿ ವಾಸ್ ಇನ್ 52nd ಇಯರ್, ಹಿ ವಾಸ್ ವರ್ಕಿಂಗ್ ಇನ್ ರೈಲ್ವೇಸ್ ಆಸ್ ಎ ಸ್ಟೇಷನ್ ಮಾಸ್ಟರ್. ಹಿ ಹಸ್ ಮೂವ್ಡ್ ಇನ್ ದ ರೈಲ್ವೇಸ್ ಬಟ್ ವಿ ಕುಡ್ ನಾಟ್ ಬೈ ಅ ಹೌಸ್ ಟಿಲ್ ದಿ ಏಜ್ ಆಫ್ ಹಿಸ್ 52 ಇಯರ್ಸ್. ಆವಾಗ ನೋಡಿದಾಗ, ಆವಾಗ ನಾನು ಆ ಮನೆ ತಗೊಳ್ಬ ಬೇಡ್ಲಾ ಅಂತ ನೋಡಿದಾಗ, ನಾವು ನೋಡ್ಬೇಕಾದ ಪಂಚಮ ದಶ ಇತ್ತು ಅಂತಂದ್ರೆ ದಯವಿಟ್ಟು ತಗೊಳ್ಬೇಡಿ ಕಷ್ಟ ಆಗತ್ತೆ ಅಂತಂದ್ಬಿಟ್ಟು. ಮನೆ ಒಬ್ರು ಇದೇ ತರ ಮಾರ್ವಾಡಿ ಕೇಮ್ ಟು ಮೀ, ಹಿ ವಾಸ್ ಆಸ್ಕಿಂಗ್ ಮೀ ಮಿಸ್ಟರ್ ಮೂರ್ತಿ ಐ ಹ್ಯಾವ್ ಎ ಪ್ರಾಬ್ಲಮ್ ವಾಟ್ ಟು ಡೂ ಅಂತಂದ್ಬಿಟ್ಟು. ಐ ಆಮ್ ಥಿಂಕಿಂಗ್ ಆಫ್ ಸೆಲ್ಲಿಂಗ್ ದ ಹಾಫ್ ಆಫ್ ಮೈ ಸೈಟ್ ಅಂಡ್ ಐ ವಾಂಟ್ ಟು ರಿಟೈನ್ ಇಟ್ ಅಂತಂದ್ಬಿಟ್ಟು. ಅಲ್ಲಿ ಏನಾಗುತ್ತೆ ಅಂದ್ರೆ, ಹಾಫ್ ಆಫ್ ದ ಸೈಟ್ ವಿಚ್ ದ ಅದರ್ ಮ್ಯಾನ್ ಹ್ಯಾವ್ ವಾಂಟ್ಸ್ ಟು ಬೈ ವಿಚ್ ಇಸ್ ಆನ್ ದ ರೋಡ್ but he doesn't want to sell the building that site on the road because he may not have the value for the site behind that particular site which is inside. Now nodadaga nan helide beda nodi illi en helta ide ee guru aarane manalli itto saptama sthana hogutte saptama sthana antandaga change of place change in job change in promotion in the job elevation everything it comes in are aarne manel kutkondaga problem in family disputes disagreements disharmony ivella bandu kutkolutte problem bandu kutkondaga hage helde daivittu navu nodibittu navu decide maadbeku immediately we should not decide that now okay problem bandu anta anta bittu padakagalla konse yenagutte andre ನಾವು ಒಂದು ತಗೊಂಡ ಪ್ರಾಪರ್ಟಿನ ಮಾರ್ಬಿಟ್ಟ ಅಂದ್ರೆ, ನಾವು ಎಷ್ಟೋ ಜನ ನೋಡಿದೀವಿ ಅವರು ಕಡೆವರೆಗೂ ಬಾಡಿಗೆ ಮನೆಯಲ್ಲಿ ಇದ್ದೇ ಸಾಯ್ತಾರೆ ಹೊರತು ದೇ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಒನ್ 30-40 ಆಗಲಿ 20-30 ಸೈಟ್ ಕೂಡ ತಗೊಳ್ಳೋಕೆ ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ದಯವಿಟ್ಟು ದಯವಿಟ್ಟು ನೀವು ಜ್ಯೋತಿಷ್ಯರನ್ನ ಕೇಳಿ ಮಾಡಿ ನಾವು ತಗೊಳ್ಳಿ, ಆಮೇಲೆ ಏನ್ ಮಾಡಿ ಮತ್ತೆ ಏನ್ ಮಾಡ್ಬೇಕು ನೀವು
ಏನ್ ಮಾಡ್ಬೇಕು? ಜೋ ವಾಸ್ತು ಕನ್ಸಲ್ಟೆಂಟ್ ಹತ್ರ ನಾವು ಯಾವ ತರಹ ನಾವು ಮನೆಯನ್ನು ಕಟ್ಟಬೇಕು ಅಂತಂದ್ಬಿಟ್ಟು ನೋಡಿ ಕೇಳಿ ಮಾಡಿದಾಗ ಅವಾಗೇನಾಗುತ್ತೆ, ನೀವು ಆ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಒಳ್ಳೆ ಆರೋಗ್ಯದಿಂದ ನೀವೆಲ್ಲ ಇರ್ತೀರಿ ಅಂತಂದ್ಬಿಟ್ಟು ದೇವರನ್ನ ಕೇಳಿಬಿಡಿ. ವಿಶ್ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್, ಥ್ಯಾಂಕ್ ಯು. ಸೆಷನ್ ಅಸ್ಟ್ರಾಲಜಿನಲ್ಲಿ ಯುರೇನಸ್ ಇನ್ ಲಿಬ್ರಾ ಅಂತ ಬರುತ್ತೆ, ಆರ್ ಯುರೇನಸ್ ಇನ್ ಸೆವೆಂತ್ ಹೌಸ್ ಅಂತ ಬರುತ್ತೆ. When you take that book, Astrology for All by George Pantampetu, you will see that Uranus in Libra really hasty engagements and divorce or death of a partner. This you have to keep it that Uranus in Tula Rashi nalli kootkondaga hasty engagement and ಡೈವರ್ಸ್ ಅಂಡ್ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಬರುತ್ತೆ. ಇವಾಗ ಅಟ್ಲೀಸ್ಟ್ ನಮ್ಮ ಜಾತಕ ಯಾರದೇ ಒಂದು ಜಾತಕದಲ್ಲಿ ಅಟ್ಲೀಸ್ಟ್ ಗಂಡ ಸಾಯ್ತಾನೆ, ವೈಧವ ಯೋಗ ಇದೆ ನಾವು ಆಗಲಿ, ಬಟ್ ಆದರೂ ಕೂಡ ಸುಪಾರಿ ಅಂತ ಬಂದಾಗ ಪೊಲೀಸರು ಬರ್ತಾರಲ್ಲ ಹಿಡ್ಕೊಂಡು ಹೋಗೋದಕ್ಕೆ, ಅವಾಗ ಯಾವ ಯೋಗ ಇರಬೇಕು? ಬಂಧನ ಯೋಗ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಬಂಧನ ಯೋಗ ಇತ್ತು ಯುರೇನಸ್ ಇನ್ ಲಿಬ್ರಾದಲ್ಲಿತ್ತು, ಯುರೋಸ್ ಇನ್ ಸೆವೆಂತ್ ಹೌಸಲ್ಲಿ ಇದ್ರೆ ಇದು ನಡೆಯುತ್ತೆ. ಥ್ಯಾಂಕ್ ಯು.